ಎಲ್ಲರಿಗೂ ನಮಸ್ಕಾರ. ಕೆಂಪು ಚಾಯಿಗೆ ನಾನು ಚಾಯ ನಿಮ್ಮನ್ನೆಲ್ಲ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ಲಾಗಿ ಕನ್ನಡದಲ್ಲಿ ಹೇಳೋವಂಥ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ. ನಾನೀಗ ಕೆಸೆಟ್ ಎಕ್ಸಾಮ್ಸ್ ಬರ್ತಾ ಇದೆ, ಹಾಗಾಗಿ ಕೆಸೆಟ್ಗೆ ಏನು ಬೇಕೋಲ್ಲ ಕೆಮಿಸ್ಟ್ರಿದು ಅದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ಸುಮಾರು ಕೆಮಿಕಲ್ ರಿಯೇಜೆಂಟ್ಸ್ ರಿಯಾಕ್ಷನ್ಸ್ದು ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಇವತ್ತಿನ ಸೀರೀಸಲ್ಲಿ ನಾನು ಗ್ರಿಗ್ನೋಲ್ ರಿಯೇಜೆಂಟ್ RMGX ಏನಿದೆಯಲ್ಲ ಅದ್ರ ಬಗ್ಗೆ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇದನ್ನು ಎವರ್ಗ್ರೀನ್ ರಿಯೇಜೆಂಟ್ ಅಂತ ಕರೀತಾರೆ. ಸೊ ಇಟ್ಸ್ ಅ ರಿಯೇಜೆಂಟ್ ವಿಚ್ ಕಂಬೈನ್ಡ್ ಆರ್ಗ್ಯಾನಿಕ್ ಆ್ಯಂಡ್ ಇನ್ಆರ್ಗ್ಯಾನಿಕ್ ಟುಗೆದರ್. ಅದ್ರ ಬಗ್ಗೆ ಡೀಟೇಲಾಗಿ ಕೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ನಿಮಗೆ ಗೊತ್ತಿದೆ ಗ್ರಿಗ್ನೋಲ್ಡ್ ರಿಯೇಜೆಂಟ್ ಅಂತ ನೇಮೇ ಇದೆ. ಗ್ರಿಗ್ನೋಲ್ಡ್ ಅಂದರೆ ಯಾರು ಅಂದರೆ ಅವನು ಫ್ರೆಂಚ್ ಕೆಮಿಸ್ಟ್ರು. ಅವ್ನು 1912 ಹಿ ಗಾಟ್ ಎ ನೋಬೆಲ್ ಪ್ರೈಸ್ ಫಾರ್ ದಿಸ್. ಇಟ್ ವಾಸ್ ಅ ಫಸ್ಟ್ ಆರ್ಗ್ಯಾನೋಮೆಟಾಲಿಕ್ ಕಾಂಪೌಂಡ್ ಅಂದರೆ ಆರ್ಗ್ಯಾನಿಕ್ಕು ಮತ್ತು ಇನ್ಆರ್ಗ್ಯಾನಿಕ್ಕು. ಸೊ ಅವ್ನು ತುಂಬ ಸಣ್ಣ ವಯಸ್ಸಿಂದನೇ ಈ ಹ್ಯಾಡ್ ಲಾಟ್ ಆಫ್ ಕ್ಯೂರಿಯಾಸಿಟಿ ಮೆಟ್ಲು ಮತ್ತು ಆರ್ಗ್ಯಾನಿಕ್ ಕಾಂಪೌಂಡ್ ಮಿಕ್ಸ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಚೇಂಜ್ ಮಾಡ್ತಿರ್ತಾನೆ. ಸೊ ಸಕ್ಸಸ್ಫುಲಿ ಅದನ್ನು ಪ್ರಿಪೇರ್ ಮಾಡ್ತಾನೆ. ಇ ವಾಸ್ ರಿಗಾರ್ಡೆಡ್ ಎಸ್ ಎ ಗೇಮ್ ಚೇಂಜ್ ಇನ್ ದಿ ಫೀಲ್ಡ್ ಆಫ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸೊ ಅದಾದಮೇಲೆ ಇವನು ಮೆಗ್ನೀಷಿಯಮಿಂದ ಸ್ಟಾರ್ಟ್ ಮಾಡ್ತಾನೆ. ದಟ್ಸ್ ಅ ಮೆಟಲ್ ಈಸ್ ಗೋಯಿಂಗ್ ಟು ಕನ್ಸಿಡ. ಅದಾದಮೇಲೆ ಲಿಥಿಯಂ ಇರ್ಬೋದು, ಸೆಲೀನಿಯಂ ಇರ್ಬೋದು, ಹಾಗೆ ಬೇರೆ ಬೇರೆ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅವನ್ನ ಗೇಮ್ ಚೇಂಜರ್ ಅಂತಲೂ ಅವನ್ನ ಕನ್ಸಿಡರ್ ಮಾಡ್ಕೊಳ್ತಾರೆ. ಸೊ ಗ್ರಿಗ್ನೋಲ್ಡ್ ರಿಯೇಜೆಂಟ್ ಜನರಲ್ ಫಾರ್ಮುಲಾ ಏನಿರುತ್ತೆ ಅಂದರೆ RMG. ಅದಾದಮೇಲೆ ಹಂಗಂದರೆ ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ, ಅದರದ್ದು ಕಮರ್ಷಿಯಲ್ ಯೂಸ್ ಏನು ಅಂದರೆ ಅದರ ಇಂಪಾರ್ಟೆಂಟ್ ಕಾಂಪೌಂಡ್ ಅದರಿಂದ ಯಾವ್ದು ಬಂತು ಅಂದರೆ ಟಮೋಫಿಕ್ಸಿನ್ ಅಂತ ಹೇಳ್ತಾರೆ. ಅದ್ರದ್ದು ಏನು ಅಂತಂದರೆ ಅದೇನು ಮಾಡುತ್ತೆ ಅಂದರೆ ಬ್ಲಾಕ್ಸ್ ದಿ ಫೀಮೇಲ್ ಹಾರ್ಮೋನ್. ಆ್ಯಕ್ಚುಲಿ ಅದನ್ನು ಬ್ರೆಸ್ಟ್ ಕ್ಯಾನ್ಸರ್ಗೆ ಯೂಸ್ ಮಾಡ್ತಾರೆ ಟ್ರೀಟ್ಮೆಂಟು. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅವರು ಅರೈಲ್ ಮೆಗ್ನೀಷಿಯಂ ಬ್ರೋಮೈಡ್ನ ಯೂಸ್ ಮಾಡ್ತಾ ಇದ್ದಾರೆ ಇನ್ ದಿ ಪ್ರೆಸೆನ್ಸ್ ಆಫ್ THF. ಅದೇನು ಮಾಡುತ್ತೆ ಅಂದರೆ ಈಸ್ಟ್ರೋಜನ್ನ ಬ್ಲಾಕ್ ಮಾಡುತ್ತೆ. ನಮಗೆ ಗೊತ್ತಿದೆ ಫಿಮೇಲ್ ಹಾರ್ಮೋನು ಈಸ್ಟ್ರೋಜನ್ ಇದೆ, ಅದು ಜಾಸ್ತಿ ಆಯಿತು ಅಂತಂದರೆ ಬ್ರೆಸ್ಟ್ ಕ್ಯಾನ್ಸರ್ ಬರೋಂಥ ಚಾನ್ಸಸ್ ಆಗುತ್ತೆ. ಅದನ್ನು ಅವಾಯ್ಡ್ ಮಾಡುತ್ತೆ ಅಥವಾ ಅದನ್ನು ಬ್ಲಾಕ್ ಮಾಡೋದಕ್ಕೆ ಈ ಮೆಡಿಸನ್ನ ಯೂಸ್ ಮಾಡ್ತಾರೆ, ಆ್ಯಂಟಿ ಈಸ್ಟ್ರೋಜನ್ ಆಗಿ ಯೂಸ್ ಮಾಡ್ತಾರೆ. ಸೊ ದಟ್ಸ್ ಅ ಮೇಜರ್ ಅಪ್ಲಿಕೇಶನ್ ಆಫ್ ಗ್ರಿಗ್ನೋಲ್ ರಿಯೇಜೆಂಟ್. ಗ್ರಿಗ್ನೋಲ್ ರಿಯೇಜೆಂಟ್ ಯೂಸ್ ಮಾಡಿ ಮಾಡಿ ಅದು ಮಾಡಿದ್ದಾರೆ ಅವರು ಅಂತ. ಓಕೆ, ಹಾಗಾದರೆ ಗ್ರಿಗ್ನೋಲ್ ರಿಯೇಜೆಂಟ್ ಯಾವ್ಯಾವ ರಿಯಾಕ್ಷನ್ಸಲ್ಲಿ ಯೂಸ್ ಮಾಡ್ತಾರೆ ಅಂತಂದರೆ ಅದನ್ನು ನ್ಯೂಕ್ಲಿಯೋಫೈಲ್ ಆಗಿ ಯೂಸ್ ಮಾಡ್ಬೋದು, ಬೇಸ್ ಥರ ಯೂಸ್ ಮಾಡ್ಬೋದು. ಆ ರಿಯಾಕ್ಷನ್ ಏನಿದ್ರೆ ಹೈಲಿ ಎಕ್ಸೋಥರ್ಮಿಕ್ ಇರುತ್ತೆ. ನೀವು ಹೊಸದಾಗಿ ಒಂದು ಸಿಂಗಲ್ ಕಾರ್ಬನ್ ಬಾಂಡ್ ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತು ಹೆಂಗೆ ನಿಮಗೆ ಗಿಲ್ಮನ್ ರಿಯೇಜೆಂಟಲ್ಲಿ ಹೆಂಗೆ ಕಾಪರ್ ಕೆಲಸ ಮಾಡ್ತಾರೆ, ಸೇಮ್ ವೇ ಇಲ್ಲೂ ಏನು ಮಾಡುತ್ತೆ ಮೆಗ್ನೀಷಿಯಮನ್ನು ಅದೇ ಥರ ಕೆಲಸ ಮಾಡುತ್ತೆ. ಸೊ ನಿಮ್ಮ ಕಾರ್ಬನ್ ಮೇಲೆ ಏನಾಗುತ್ತೆ ಅಂದರೆ ಅದು ಕಾರ್ಬನೈಲ್ ಗ್ರೂಪ್ ಏನಿರುತ್ತೆ, ಕಾರ್ಬನ್ ಏನಿರುತ್ತಲ್ಲ ಅಥವಾ ನಿಮ್ಮದು ಮೆಗ್ನೀಷಿಯಮ್, ಈಗ RMGX ಆರ್ ಮೇಲೆ ನೆಗೆಟಿವ್ ಸೈನ್ ಇರುತ್ತೆ, MGX ಮೇಲೆ ಪಾಸಿಟಿವ್ ಸೈನ್ ಇರುತ್ತೆ. ಹಾಗಾಗಿ ಇದೇನು ಮಾಡುತ್ತೆ ಆರ್ ಹೋಗಿ ಅಟ್ಯಾಕ್ ಆಗುತ್ತೆ. ಹಾಗಾಗಿ ಗ್ರಿಗ್ನೋಲ್ ರಿಯೇಜೆಂಟು ನ್ಯೂಕ್ಲಿಯೋಫೈಲ್ ಥರ ಬೇಸ್ ಥರ ರಿಯಾಕ್ಟ್ ಆಗುತ್ತೆ. ಏಕೆಂದ್ರೆ ತುಂಬ ಸ್ಟ್ರಾಂಗ್ ಆಗಿತ್ತು ನಿಮ್ಮದು ಗ್ರೂಪ್ ಅಂತಂದರೆ ಹೆಚ್ ಬೇಕಾದ್ರೂ ಕೆಲವು ಸಲ ಬೇಸ್ ಥರ ಅನ್ನೋದು ಆ್ಯಕ್ಟ್ ಮಾಡುತ್ತೆ. ಈ ರಿಯಾಕ್ಷನು ಎಕ್ಸೋಥರ್ಮಿಕ್ ರಿಯಾಕ್ಷನು. ಈ ರಿಯಾಕ್ಷನ್ ಆದಾಗ ಏನಾಗುತ್ತೆ, ಒಂದು ಹೊಸ CC ಬಾಂಡ್ ಫಾರ್ಮೇಷನ್ ಆಗುತ್ತೆ. ಆದರೆ ಎಲ್ಲೆಲ್ಲಿ ಗ್ರಿಗ್ನೋಲ್ಡ್ ರಿಯಾಕ್ಷನ್ ರಿಯಾಕ್ಟ್ ಆಗುತ್ತೆ ಅಂದರೆ ಕಾರ್ಬನೈಲ್ ಕಾಂಪೌಂಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಆರ್ಗನೋಮೆಟಾಲಿಕ್ ರಿಯಾಕ್ಷನ್ ಜೊತೆಗೆ ರಿಯಾಕ್ಷನ್ ಆಗುತ್ತೆ, ಕಪ್ಲಿಂಗ್ ರಿಯಾಕ್ಷನ್ಸ್ ಆಗುತ್ತೆ. ಮೇಜರ್ ರಿಯಾಕ್ಷನ್ ಯಾವುದು ಗ್ರಿಗ್ನೋಲ್ಡ್ ರಿಯಾಕ್ಷನ್ ಅಂದರೆ ಮೇನ್ಲಿ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಕಾರ್ಬನೈಲ್ ಕಾಂಪೌಂಡ್, RDHs ಆಗಿರ್ಬೋದು, ಕೀಟೋನ್ಸ್ ಇರ್ಬೋದು, ಎಸ್ಟರ್ಸ್ ಇರ್ಬೋದು, ಅದ್ರ ಜೊತೆಗೆಲ್ಲ ರಿಯಾಕ್ಟ್ ಆಗುತ್ತೆ. ಆಲ್ಕೈಲ್ ಹ್ಯಾಲೈಡ್ ಜೊತೆಗೆ ರಿಯಾಕ್ಟ್ ಆಗಿ ಆಲ್ಕೈಲ್ಸ್ ಫಾರ್ಮೇಷನ್ನ ಮಾಡುತ್ತೆ. ಅದೇ ರೀತಿ ಬೇರೆ ಆರ್ಗನೋಮೆಟಾಲಿಕ್ ಜೊತೆಗೂ ಅದು ರಿಯಾಕ್ಟ್ ಆಗುತ್ತೆ, ಕೆಲವು ಸಲ ಕಪ್ಲಿಂಗ್ ರಿಯಾಕ್ಷನ್ಸು ಇನ್ವಾಲ್ವ್ ಆಗುತ್ತೆ. ಹಾಗಾದರೆ ಮೆಕ್ಯಾನಿಸಮ್ ಏನಾಗಿರುತ್ತೆ ಅಂದರೆ, ಈ ಮೆಕ್ಯಾನಿಸಮ್ ನಾನು ಮುಂಚೆನೇ ಹೇಳ್ದಂಗೆನೆ, ನಿಮ್ಮದು ಆರ್ ಮೇಲೆ ಏನಾಗಿರುತ್ತೆ ನೆಗೆಟಿವ್ ಸೈನ್ ಇರುತ್ತೆ, MGX ಮೇಲೆ ಏನಾಗುತ್ತೆ ಪಾಸಿಟಿವ್ ಸೈನ್ ಆಗಿರುತ್ತೆ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ಈಸಿಯಾಗಿ ಕಾರ್ಬನೈಲ್ ಕಾಂಪೌಂಡ್ಸ್ನ ಅಟ್ಯಾಕ್ ಮಾಡುತ್ತೆ. ಯಾಕೆಂದರೆ ಕಾರ್ಬನೈಲ್ ಕಾಂಪೌಂಡ್ಸ್ ಇರುವಂಥ ಕಾರ್ಬನ್ ಏನಾಗಿರುತ್ತೆ ಪಾರ್ಷಲಿ ಇಟ್ ಗೋಯಿಂಗ್ ಟು ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್ ಇರುತ್ತೆ. ಹಂಗಾಗಿ ಏನಾಗುತ್ತೆ, ಆರ್ ಮೈನಸ್ ಬಂದು ಕಾರ್ಬನೈಲ್ ಕಾಂಪೌಂಡ್ ಮೇಲೆ ಇಂಟ್ರಾಕ್ಟ್ ಮಾಡುತ್ತೆ. ಅದು ಇಂಟ್ರಾಕ್ಟ್ ಮಾಡಿದಾಗ ಏನು ಮಾಡುತ್ತೆ ಅಂದರೆ ಇಟ್ ಗೋಯಿಂಗ್ ಟು ಫಾರ್ಮ್ ಎ 6-member ಟ್ರಾನ್ಸಿಷನ್ ಸ್ಟೇಟ್ ಫಾರ್ಮೇಷನ್ ಮಾಡುತ್ತೆ. ಸೊ ಇದಕ್ಕೆ ಇದ್ರ ಮೇಲೆ ಕ್ವಶನ್ಸ್ ಕೇಳಿದ್ದಾರೆ ನಿಮಗೆ, 6-member ರಿಂಗ್ ಟ್ರಾನ್ಸಿಷನ್ ಸ್ಟೇಟ್ ಆಗುತ್ತಾ ಇಲ್ವಾ ಅಂತ, ಅದು ನಿಮ್ಗೆ ಗೊತ್ತಿರಬೇಕು. ದ ಕಾರ್ಬನ್ ಅಟ್ಯಾಚ್ ಟು ಎ ಮೆಗ್ನೀಷಿಯಂ ಫಂಕ್ಷನ್ ಎಸ್ ಎ ನ್ಯೂಕ್ಲಿಯೋಫೈಲ್ ಅಟ್ಯಾಕಿಂಗ್ ದಿ ಎಲೆಕ್ಟ್ರೋಫಿಲಿಕ್ ಕಾರ್ಬನ್ ದಟ್ ಈಸ್ ಪ್ರೆಸೆಂಟ್ ವಿತ್ ಇನ್ ದಿ ಪೋಲಾರ್ ಬಾಂಡ್ ಆಫ್ ದಿ ಕಾರ್ಬನೈಲ್ ಕಾಂಪೌಂಡ್. ಸೊ ಕಾರ್ಬನೈಲ್ ಕಾಂಪೌಂಡ್ ಏನಾಗುತ್ತೆ, C OO ಇರಿದ್ರೆ ಅಂಥ ಗ್ರೂಪ್ಗೆ ನಾವೇನೇ ಕರ್ತೀವಿ ಕಾರ್ಬನೈಲ್ ಕಾಂಪೌಂಡ್ ಅಂತ ಕರಿತೀವಿ. ಆ C OO ನಲ್ಲಿ ಓ ಮೇಲೆ ನೆಗೆಟಿವ್ಲಿ ಚಾರ್ಜ್ ಇರುತ್ತೆ, ಕಾರ್ಬನ್ ಮೇಲೆ ಪಾಸಿಟಿವ್ಲಿ ಚಾರ್ಜ್ ಇರುತ್ತೆ. ಹಾಗಾಗಿ ಅದನ್ನು ಎಲೆಕ್ಟ್ರೋಫಿಲಿಕ್ ಕಾರ್ಬನ್ ಅಂತ ಕರಿತೀವಿ. ಸೊ ಆ ಎಲೆಕ್ಟ್ರಿಕ್ಫಿಲಿಕ್ ಕಾರ್ಬನ್ ಏನು ಮಾಡುತ್ತೆ, ಈ ಆರ್ ಮೈನಸ್ ಹೋಗಿ ಅಟ್ಯಾಕ್ ಮಾಡುತ್ತೆ. ಅಟ್ಯಾಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, 6-member ಟ್ರಾನ್ಸಿಷನ್ ಸ್ಟೇಟ್ ಬರುತ್ತೆ. ಟ್ರಾನ್ಸಿಷನ್ ಸ್ಟೇಟ್ ಅಂದರೆ ಹೈಲಿ ಅನ್ಸ್ಟೇಬಲ್ ಇರುತ್ತೆ. ಇಮಿಡಿಯೇಟ್ಲಿ ಅದೇನಾಗುತ್ತೆ ಅಂದರೆ ಬ್ರೇಕಪ್ ಆಗುತ್ತೆ. ಬ್ರೇಕಪ್ ಆಗಿ ಹೈಡ್ರಾಲಿಸಿಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್
ಆಲ್ಕೋಹಾಲ್ಸು ಬರ್ತಾ ಇದೆ. ಸೊ ನಾನು ಇಲ್ಲಿ ಕಾರ್ಬನೇಟ್ ಕಾಂಪೌಂಡ್ಸ್ ತೊಗೊಂಡ್ರೆ ಕಾರ್ಬನೇಟ್ ಕಾಂಪೌಂಡ್ಸ್ ತೊಗೊಂಡ್ರೆ ನಿಮಗೆ ಆಲ್ಕೋಹಾಲು ಬರ್ತಾ ಹೋಗುತ್ತೆ. ಸೊ ನೀವು ನೆನ್ಪಿಟ್ಕೋಬೇಕು, ಗ್ರಿಗ್ನಾಲ್ ರಿಯಾಜೆಂಟ್ ಆಗಿದ ತಕ್ಷಣ ಇಟ್ ಇಸ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೊ ಗ್ರಿಗ್ನಾಲ್ ರಿಯಾಜೆಂಟ್ ಅಲ್ಲಿ OMG BR ಇರುತ್ತೆ, ಅಲ್ಲಿ ರಿಮೂವ್ ಆಗಬೇಕು ಅಂದರೆ ನಾವೇನು ಮಾಡಬೇಕಾಗುತ್ತೆ, ಹೈಸ್ ಮಾಡಬೇಕಾಗುತ್ತೆ. ದಟ್ ಈಸ್ ಫಾಲೋಡ್ ಬೈ ದಟ್. ಸೊ ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ರಿಯಾಕ್ಷನ್ನ ತೊಗೊಳ್ಳೋಣ. ಸೊ ಇಲ್ಲಿ ಏನಾಗ್ತಿದೆ ನನಗೆ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ನ ತೊಗೊಂಡಿದ್ದೀನಿ ನಾನು, ಕಾರ್ಬನಲ್ ಕಾಂಪೌಂಡ್ನ ತೊಗೊಂಡಿದ್ದೀನಿ. ಸೊ ನಾನು ಏನು ಮಾಡಬೇಕು, ಅದಕ್ಕೆ ಗ್ರಿಗ್ನಾಲ್ ರಿಯಾಜೆಂಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದು ನೆನ್ಪಿಟ್ಕೋಬೇಕು, ನಾನು ಗಿಲ್ಮನ್ ರಿಯಾಜೆಂಟ್ ಮಾಡಿದಾಗಲೇ ಹೇಳಿದ್ದೀನಿ. ಸೊ ಇದು ಏನಾಗುತ್ತೆ ಅಂತಂದರೆ, ಇದು 1-2 ಅಡಿಷನ್ ಆಗುತ್ತೆ. ಅಗೇನ್ ಈ ಮೆಟಲ್ಗಳನ್ನ ನಾವೇನು ಮಾಡ್ತೀವಿ, ಸಾಫ್ಟ್ ಮೆಟಲು ಹಾರ್ಡ್ ಮೆಟಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಲೀಕ್ ಕಾಪರ್ ಇದು ಗಿಲ್ಮನ್ ರಿಯಾಜೆಂಟಲ್ಲಿ ಬರುವಂಥ ಕಾಪರ್ ಏನಾಗುತ್ತೆ, ಸಾಫ್ಟ್ ಮೆಟಲ್ ಆಗಿರುತ್ತೆ. ಹಂಗಾಗಿ ಅಲ್ಲಿ ಏನಾಗುತ್ತೆ, 1-4 ಅಡಿಷನ್ ಆಗುತ್ತೆ. ಆದರೆ ಇಲ್ಲೇನಾಗ್ತಿದೆ, 1-2 ಅಡಿಷನ್ ಆಗಿದೆ. ಆಲ್ರೆಡಿ ನಾನು ಗಿಲ್ಮನ್ ರಿಯಾಜೆಂಟು ಎಪಿಸೋಡ್ನ ಅಪ್ಲೋಡ್ ಮಾಡಿದ್ದೀನಿ, ಆ ರಿಯಾಜೆಂಟ್ ಬಗ್ಗೆ ಎಂಟೈರ್ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ನೀವು ನೋಡ್ಕೊಳ್ಳಿ. ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಗೊತ್ತಾಗತ್ತೆ ಅದು ಎಲ್ಲಿದೆ ಅಂತ. ಕೆಸೆಟ್ ಎಕ್ಸಾಮ್ ಕೆಮಿಸ್ಟ್ರಿ ಎಕ್ಸಾಮ್ ಅಂತ ಪ್ಲೇ ಲಿಸ್ಟ್ಗೆ ಹೋದರೆ ಅಲ್ಲಿ ಡೀಟೇಲ್ ಬರುತ್ತೆ, ಅಲ್ಲಿ ಡೀಟೇಲಾಗಿ ಹೇಳ್ತೀನಿ. ಆದರೆ ಮೆಗ್ನೀಷಿಯಂ ಇಸ್ ಎ ಹಾರ್ಡ್ ಮೆಟಲ್, ಹಂಗಾಗಿ ಇದೇನಾಗುತ್ತೆ, 1-2 ಅಡಿಷನ್ ಆಗುತ್ತೆ. ಈ ಥರ ಕ್ವಶನ್ಸು ನಿಮಗೆ ಕೆಸೆಟಲ್ಲಿ ತುಂಬ ಸಲ ಕೇಳ್ತಾರೆ. ಸೊ ಇಲ್ಲಿ ಏನಾಗುತ್ತೆ, 1-4 ಅಡಿಷನ್ ಆಗಲ್ಲ, 1-2 ಅಡಿಷನ್ ಆಗುತ್ತೆ. ಸೊ ಅದನ್ನು ಹೈಡ್ರಾಲಿಸಿಸ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಈ ಥರ ಪ್ರಾಡಕ್ಟ್ ನಿಮಗೆ ಬರ್ತಾ ಹೋಗುತ್ತೆ. ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ. ಸೊ ಈಗ ನಾನು ಏನು ಮಾಡಿದ್ದೀನಿ, ಒಂದು ಕಾಂಪೌಂಡ್ನ ತೊಗೊಂಡಿದ್ದೀನಿ. ಆ ಕಾಂಪೌಂಡಲ್ಲಿ ಏನಾಗ್ತಿದೆ ನಿಮಗೆ, 2 ಡಬಲ್ ಬಾಂಡ್ ಇದೆ. ಹಂಗಾಗಿ ಏನು ಮಾಡುತ್ತೆ, O- ಏನಿದೆಯಲ್ಲ ಅದೇನಾಗುತ್ತೆ, ಆಕ್ಸಿಜನ್ ಏನಿದೆ, ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪು. ಸೊ 5 ಎಲೆಕ್ಟ್ರಾನ್ಸ್ ಏನಾಗುತ್ತೆ, O- ಮೇಲೆ ಹೋಗುತ್ತೆ. O- ಮೇಲೆ ಹೋಗಿದ ತಕ್ಷಣ ಏನಾಗುತ್ತೆ ಅಂತಂದರೆ, ನಿಮ್ಮ ಮಾಲಿಕ್ಯೂಲ್ ಏನಾಗುತ್ತೆ ಅಂದರೆ, ಸಿನ್ಸ್ ಇಟ್ಸ್ ಎ ಹಾರ್ಡ್ ಮೆಟಲ್ ಆಗಿರೋದಕ್ಕೋಸ್ಕರ ಅದೇನಾಗುತ್ತೆ, ಇದು ಆಕ್ಸಿಜನ್ ಮೇಲೆ ನೆಗೆಟಿವ್ ಚಾರ್ಜ್ ಬರುತ್ತೆ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಇಮಿಡಿಯೇಟ್ಲಿ ಏನು ಮಾಡುತ್ತೆ, ಅದು ಅಲ್ಲೇ ರಿಯಾಕ್ಟ್ ಆಗುತ್ತೆ. ಆದರೆ ನೀವು ಗಿಲ್ಮನ್ ರಿಯಾಜೆಂಟ್ನ ತೊಗೊಂಡ್ರೆ ಆ ನೆಕ್ಸ್ಟ್ ಡಬಲ್ ಬಾಂಡ್ ಏನಿರ್ತಲ್ಲ ಅದು ಅಟ್ಯಾಕ್ ಆಗ್ತದೆ. ಆದರೆ ಇಲ್ಲೇನಾಗುತ್ತೆ, ಅಟ್ಯಾಕ್ ಆಗಲ್ಲ. ಹಾಗಾಗಿ ಏನಾಗುತ್ತೆ, ಸೊ ನಿಮ್ಮದು ME ಮೇಲೆ ಏನಾಗಿದೆ ಅಥವಾ ಕಾರ್ಬನ್ ಮೇಲೆ ಏನಾಗಿದೆ, ನೆಗೆಟಿವ್ ಚಾರ್ಜ್ ಇದೆ. ಮೆಗ್ನೀಷಿಯಂ ಮೇಲೆ ಮೇಲಿದೆ ಪಾಸಿಟಿವ್ ಚಾರ್ಜ್ ಇದೆ. ಹಾಗಾಗಿ MgBr ಏನಾಗುತ್ತೆ, O ಹತ್ರ ಅಟ್ಯಾಕ್ ಆಗುತ್ತೆ. ಈ ಪಾಸಿಟಿವ್ ಚಾರ್ಜ್ಗೆ ಹೋಗಿ ನಿಮಗೆ ME ಅಟ್ಯಾಕ್ ಆಗುತ್ತೆ. ಸೊ ಈ ರೀತಿ ಪ್ರಾಡಕ್ಟ್ ನಿಮಗೆ ಬರ್ತಾ ಹೋಗುತ್ತೆ. ಕೇರ್ಫುಲ್ ಆಗಿರಬೇಕು. ಅಲ್ಲಿ ನಮಗೆ MgBr ಕೊಟ್ಟಿದ್ದಾರೆ, CuI ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಪ್ರಾಬ್ಲಮ್ ಆಗುತ್ತೆ. ಸೊ ಈಗ ಇದನ್ನು ಏನು ಮಾಡೋಣ, ಈಗ ಇನ್ನೊಂದು H+ ಆ್ಯಡ್ ಮಾಡಬೇಕು ನಾನು, ಹೈಡ್ರಾಲಿಸಿಸ್ ಮಾಡಬೇಕು. H+ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಈ H+ ಏನಾಗುತ್ತೆ, ಇಟ್ ವಿಲ್ ಗೋ ಆ್ಯಂಡ್ ಅಟ್ಯಾಕ್ OH-. ಆಲ್ರೆಡಿ ಇಲ್ಲಿ ಏನಾಗಿದೆ ನಮಗೆ, ಈ ME ಅಟ್ಯಾಕ್ ಆಗಿಬಿಟ್ಟಿದೆ ನಮಗೆ. ಸೊ ಈ ಪಾಸಿಟಿವ್ ಚಾರ್ಜ್ಗೆ ಏನಾಗುತ್ತೆ, ME ಅಟ್ಯಾಕ್ ಆಗಿದೆ. O- ಏನಾಯಿತು, OH ಅಟ್ಯಾಕ್ ಆಯಿತು. ನೆಕ್ಸ್ಟ್ ಸ್ಟೇಜಲ್ಲಿ ಏನಾಗುತ್ತೆ, OH ಏನು ಇರುತ್ತೆ ಅದು ಅಲ್ಲಿ ಅಟ್ಯಾಕ್ ಆಗುತ್ತೆ. ಅಟ್ಯಾಕ್ ಆದಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ, ಆ OH ಮತ್ತು ಇನ್ನೊಂದು H ನಾವೇನು ಆ್ಯಡ್ ಮಾಡಿರ್ತೀವಲ್ಲ, ಸಾರಿ ಇಲ್ಲೇನಾಗುತ್ತೆ, ಸಾರಿ ನಾನು ತಪ್ಪು ಮಾಡಿದ್ದೀನಿ ಇಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಈ MgBr ಏನು ಮಾಡುತ್ತೆ, ಇಲ್ಲಿ ಹೋಗಿ ಅಟ್ಯಾಕ್ ಆಗುತ್ತೆ. ಹೋಗಿ ಅಟ್ಯಾಕ್ ಆದಾಗ ಏನಾಗುತ್ತೆ, ಅದು OMgBr ಏನಾಗುತ್ತೆ, ಹೈಡ್ರಾಲಿಸಿಸ್ ಮಾಡಿದಾಗ O ರಿಮೂವ್ ಆಗುತ್ತೆ. ಸೊ ಅಲ್ಲೇನಾಗುತ್ತೆ ನಿಮಗೆ, OH ಮತ್ತು H ಏನಾಗುತ್ತೆ ಫಾರ್ಮೇಷನ್ ಆಗಿ ವಾಟರ್ ಆಗಿ ಅದು ರಿಮೂವ್ ಆಗಿಬಿಡುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ME ಬರುತ್ತೆ. ಸೊ ಇಲ್ಲಿ ನಿಮಗೊಂದು ಪಾಸಿಟಿವ್ ಚಾರ್ಜ್ ಬಂದಿರುತ್ತೆ. ಕೇರ್ಫುಲ್ಲಾಗಿ ಮೆಕ್ಯಾನಿಸಮ್ ನೋಡ್ಕೊಳ್ಳಿ. ಫಸ್ಟ್ ಏನಾಗುತ್ತೆ, ಕಾರ್ಬನೈಲ್ ಕಾರ್ಬನ್ಗೆ ಡಿಲೋಕಲೈಸೇಷನ್ ಆಗುತ್ತೆ. O ಮೇಲೆ ನೆಗೆಟಿವ್ ಚಾರ್ಜು, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಸೊ ಗ್ರಿಗ್ನಾಲ್ ರಿಯಾಜೆಂಟ್ ಆ್ಯಡ್ ಮಾಡಿದಾಗ ಪಾಸಿಟಿವ್ ಚಾರ್ಜ್ ಅಲ್ಲಿದೆಯಲ್ಲ, ಅಲ್ಲಿ ನಿಮ್ಗೆ ಏನಾಯಿತು, ME ಅಟ್ಯಾಕ್ ಆಯಿತು. ಸೊ O- ಇರೋ ಕಡೆಗೆ ಏನಾಯಿತು, MgBr ಅಟ್ಯಾಕ್ ಆಯಿತು. ನೆಕ್ಸ್ಟ್ ಅದಕ್ಕೆ ಹೈಡ್ರಾಲಿಸಿಸ್ ಮಾಡಿದ್ರೆ ಅವಲ್ಲಿ ಏನಾಗುತ್ತೆ, ಅದು ಹೈಡ್ರಾಲಿಸಿಸ್ OMgBr ಆಗುತ್ತಲ್ಲ, ಅಲ್ಲೇನಾಗುತ್ತೆ, OMgBr ರಿಮೂವ್ ಆಗಿಬಿಟ್ಟು ಹೆಚ್ಚು ಜೊತೆಗೆ ರಿಮೂವ್ ಆದಾಗ ಬರೀ ME ಮಾತ್ರ ಅಲ್ಲಿ ಉಳ್ಕೊಳ್ಳುತ್ತೆ. ME ಉಳ್ಕೊಂತು ಅಂತಂದರೆ ಅಲ್ಲೇನಾಗುತ್ತೆ, ಪಾಸಿಟಿವ್ ಚಾರ್ಜ್ ಆಗುತ್ತೆ. ಆ ಪಾಸಿಟಿವ್ ಚಾರ್ಜ್ ಏನು ಮಾಡುತ್ತೆ ಅಂದರೆ, ನೆಕ್ಸ್ಟ್ ಕಾರ್ಬನ್ ಮೇಲೆ ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಕಾರ್ಬನ್ ಮೇಲೆ ಅಟ್ಯಾಕ್ ಆದಾಗ ನಿಮಗೆ ಈ ರೀತಿಯಾಗಿ ಪ್ರಾಡಕ್ಟ್ ಬರುತ್ತೆ. ಸೊ 2 ಡಬಲ್ ಬಾಂಡ್ ಬರುತ್ತೆ. ಸೊ ಇಲ್ಲೇನಾಯ್ತು, ಇಲ್ಲಿರುವಂಥ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆ, ಆ ಪಾಸಿಟಿವ್ ಚಾರ್ಜ್ ಏನು ಮಾಡುತ್ತೆ, ಇಲ್ಲಿರುವಂಥ ಹೈಡ್ರೋಜನ್ ತೊಗೊಳುತ್ತೆ. ಹಂಗಾಗಿ ಏನಾಯ್ತು, ನಿಮಗೆ ಇಲ್ಲಿ ಡಬಲ್ ಬಾಂಡ್ ಬರುತ್ತೆ. ಸೊ ಆ ರೀತಿಯಾಗಿ ನಿಮಗೆ ಈ ರೀತಿ ಪ್ರಾಡಕ್ಟ್ ಬರುತ್ತೆ. ಸೊ ನೀವೇನು ಮಾಡಬೇಕು, ಕೇರ್ಫುಲ್ ಆಗಿರಬೇಕು. 1-4 ಅಡಿಷನ್ ಆಗುತ್ತಾ, 1-2 ಅಡಿಷನ್ ಆಗುತ್ತಾ ನೋಡ್ಕೋಬೇಕು. ಇಫ್ ಇಟ್ ಈಸ್ ಗಿಲ್ಮನ್ ರಿಯಾಜೆಂಟ್, 1-4 ಅಡಿಷನ್ ಆಗುತ್ತೆ. ಇಫ್ ಇಸ್ ಎ ಗ್ರಿಗ್ನಾಲ್ ರಿಯಾಜೆಂಟ್, 1-2 ಅಡಿಷನ್ ನಿಮಗೆ ಆಗ್ತಾ ಹೋಗುತ್ತೆ. ಸೊ ಆ ಥರ ಕ್ವಶನ್ಸು ಕೇಳ್ತಾರೆ ನಿಮಗೆ. ಅಥವಾ ಅರ್ಧ ಗ್ರಿಗ್ನಾಲ್ ರಿಯಾಜೆಂಟು, ಅರ್ಧ ಗಿಲ್ಮನ್ ರಿಯಾಜೆಂಟ್, ಎರಡು ಮಿಕ್ಸ್ ಮಾಡಿ ಬೇಕಾದ ಕೆಲಸಲ್ಲ ಕ್ವಶನ್ಸ್ನ ಕೊಟ್ಟಿರ್ತಾರೆ. ನಾನು ಮುಂದೆ ಹೇಳ್ತೀನಿ, ಅದನ್ನು ನೀವು ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಸೊ ನಾನು ಮುಂಚೆನೇ ಹೇಳಿದೆ, ಮೇನ್ ರಿಯಾಕ್ಷನ್ಸ್ ಆಫ್ ಗ್ರಿಗ್ನಾಲ್ ರಿಯಾಜೆಂಟ್ ಏನು ಅಂದರೆ, ಇಟ್ ವಿಲ್ ಅಟ್ಯಾಕ್ ಕಾರ್ಬನೈಲ್ ಕಾರ್ಬನ್. ಸೊ ಕಾರ್ಬನೈಲ್ ಕಾರ್ಬನ್ ಅಂತಂದರೆ ಅದೇನಾಗಿರ್ಬೋದು, ಆಲ್ಡಿಹೈಡ್ಸು, ಕೀಟೋನ್ಸು, ಎಸ್ಟರ್ಸು,
ಅಮೈಡ್ಸು ಎಲ್ಲನೂ ಬರ್ತವೆ ಅದರಲ್ಲಿ. ಸೊ ಅದು ಹೇಗಾಗತ್ತೆ ಅಂತ ನೋಡ್ಕೊಳ್ಳೋಣ. ಆರ್ ಎಮ್ ಜಿ ಎಕ್ಸ್ ಈ ಥರ ಪ್ಲಸ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮ್ಗೆ ಯಾವಾಗಲೂ ಏನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ಸು ಬರುತ್ತೆ. ಆದರೆ ಯಾವ ಆಲ್ಕೋಹಾಲ್ ಬರುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಸೊ ಇದು ತುಂಬ ಸಿಂಪಲ್ ಆಗಿರುತ್ತೆ, ನಿಮಗೆ ಅದನ್ನು ಮೆನ್ಸಲ್ಲಿ ಇಟ್ಕೊಂಬಿಟ್ರೆ ಅಲ್ಲಿ ರಿಯಾಕ್ಷನ್ ಮಾಡಬೇಕಾದ್ರೆ ಈಸಿ ಆಗ್ತಾ ಹೋಗುತ್ತೆ. ನಾನು ಇಲ್ಲಿ ಫಾರ್ಮಾಲ್ಡಿಹೈಡ್ನೆ ತೊಗೊಂಡಿದ್ದೀನಿ. ಫಾರ್ಮಾಲ್ಡಿಹೈಡ್ ಜೊತೆಗೆ ಆರ್ ಎಮ್ ಜಿ ಬಿ ಆರ್ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ನಾನು ಯಾವುದು ಅಂದರೆ ಆರ್ನ ಲೈಟ್ ಕಲರ್ ಮಾಡಿದ್ದೀನಿ, ಡಿಮ್ ಮಾಡಿದ್ದೀನಿ, ಅದು ಅಲ್ಲೋಗಿ ಅಟ್ಯಾಕ್ ಆಗುತ್ತೆ ನಿಮಗೆ. ಹಾಗಾಗಿ ಪ್ರೈಮರಿ ಅಮೈನ್ ಬರುತ್ತೆ. ಇದನ್ನು ಯು ಕೀಪ್ ಇಟ್ ಇನ್ ಮೈಂಡ್. ಸೊ ಏನಾಗುತ್ತೆ ನನಗೆ ಅದೇ ಥರ ಮೆಕ್ಯಾನಿಸಮು. ಸೊ ಇಲ್ಲಿ ಏನಾಗುತ್ತೆ, ಕಾರ್ಬನ್ ಮೇಲೆ ಓ ಮೇಲೆ ಮೈನಸ್ ಬರುತ್ತೆ, ಕಾರ್ಬನ್ ಮೇಲೆ ಪಾಸಿಟಿವ್ ಚಾರ್ಜ್ ಬರುತ್ತೆ. ಹಂಗಾಗಿ ಏನಾಗುತ್ತೆ, ಆರ್ ಬಂದು ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, ಕಾರ್ಬನ್ಗೆ ಅಟ್ಯಾಕ್ ಆಗುತ್ತೆ, ಅಲ್ಲಿ ಓ ಎಮ್ ಜಿ ಬಿ ಆರ್ ಇರುತ್ತೆ. ಹೈಡ್ರಾಲಿಸಿಸ್ ಮಾಡಿದ್ರೆ ಎಮ್ ಜಿ ಬಿ ಆರ್ ಹೋಗುತ್ತೆ, ಆ ಜಾಗಕ್ಕೆ ಹೆಚ್ಚು ಹೋಗಿ ಕೂತ್ಕೊಳ್ಳುತ್ತೆ. ಮೆಕ್ಯಾನಿಸಮ್ ಅದೇ ಇದೆ. ಆದರೆ ನೀವು ಫಾರ್ಮಾಲ್ಡಿಹೈಡ್ನ ತೊಗೊಂಡಿದ್ರೆ ಅವಾಗ ನಿಮ್ಗೆ ಏನಾಗುತ್ತೆ, ಪ್ರೈಮರಿ ಅಮೈನ್ ಬರುತ್ತೆ. ಅದು ಆಲಿಫ್ಯಾಟಿಕ್ ಆಗಿರ್ಬೋದು ಅಥವಾ ಆರೋಮ್ಯಾಟಿಕ್ ಆಗಿರ್ಬೋದು. ಇನ್ನೊಂದು ಆರೋಮ್ಯಾಟಿಕ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಅಲ್ಲಿ ಆರ್ ಜಾಗಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಅರೈಲ್ ಕಾಂಪೌಂಡ್ನ ಅರೈಲ್ ಗ್ರೂಪ್ನ ತೊಗೊಂಡಿದ್ದೀನಿ, ಬೆನ್ಸಿನ್ ಗ್ರೂಪ್ನ ತೊಗೊಂಡಿದ್ದೀನಿ. ಅವಾಗ ನಿಮ್ಗೆ ಏನಾಗುತ್ತೆ, ಕರೆಸ್ಪಾಂಡಿಂಗ್ ಪ್ರೈಮರಿ ಅಮೈನ್ಸು ಬರ್ತದೆ ಯಾವಾಗ, ಇಫ್ ಇಟ್ ಇಸ್ ಎ ಫಾರ್ಮಾಲ್ಡಿಹೈಡ್. ನೆಕ್ಸ್ಟ್ ಏನು ಮಾಡ್ತೀನಿ ನಾನು, ಆಲ್ಡಿಹೈಡ್ನ ತೊಗೊಳ್ತೀನಿ ಫಾರ್ಮಾಲ್ಡಿಹೈಡಲ್ಲಿ. ಆರ್ ಜಾಗಕ್ಕೆ ಹೆಚ್ಚು ಜಾಗಕ್ಕೆ ಯಾವುದೋ ಒಂದು ಆರ್ ಗ್ರೂಪ್ ಹಾಕಿದ್ದೀನಿ, ಆವಾಗ ನಿಮ್ಗೆ ಯಾವಾಗೂ ಏನಾಗುತ್ತೆ, ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಸೇಮ್ ಮೆಕ್ಯಾನಿಸಮು, ಆರ್ ವಿಲ್ ಅಟ್ಯಾಕ್ ಕಾರ್ಬನಲ್ ಕಾರ್ಬನ್, ಎಲೆಕ್ಟ್ರೋಫಿಲ್ ಕಾರ್ಬನ್ ಮೇಲೆ ಅಟ್ಯಾಕ್ ಆಗುತ್ತೆ ಆರು, ಓ ಮೈನಸ್ ಆಗುತ್ತೆ ಅದಕ್ಕೆ ಎಮ್ ಜಿ ಬಿ ಆರ್ ಅಟ್ಯಾಕ್ ಆಗುತ್ತೆ. ಹೈಡ್ರಾಲಿಸಿಸ್ ಮಾಡಿದ್ರೆ ಆರ್ ಆರ್ ಬರುತ್ತೆ, ಹಾಗೆ ಓ ಹೆಚ್ಚಾಗುತ್ತೆ. ಸೊ ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ. ಆ ಥರ ಆರೋಮ್ಯಾಟಿಕ್ನ ತೊಗೊಂಡ್ರೆ ಬೆನ್ಸಾಲ್ಡೈಡ್ನ ತೊಗೊಂಡಿದ್ದೀನಿ, ಅಲ್ಲೂ ಅಟ್ಯಾಕ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಅದೇ ರೀತಿ ಪ್ರಾಡಕ್ಟು ಬರ್ತಾ ಹೋಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ಆಲ್ಡಿಹೈಡ್ನ ತೊಗೊಂಡ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ, ಫಾರ್ಮಾಲ್ಡಿಹೈಡ್ನ ತೊಗೊಂಡ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ, ಆಲ್ಡಿಹೈಡ್ನ ತೊಗೊಂಡ್ರೆ ಸೆಕೆಂಡ್ರಿ ಆಲ್ಕೋಹಾಲು ನಿಮಗೆ ಬರ್ತಾ ಹೋಗುತ್ತೆ. ಅದೇ ರೀತಿ ನಾನೀಗ ಕೀಟೋನ ತೊಗೊಂಡೆ, ಕೀಟೋನ್ನ ತೊಗೊಂಡ್ರೆ ನನಗೇನಾಗುತ್ತೆ ಅಂತಂದರೆ ನನಗೆ ಟರ್ಷರಿ ಆಲ್ಕೋಹಾಲು ಬರ್ತಾ ಹೋಗುತ್ತೆ. ಕೀಟೋನ್ಸ್ನ ತೊಗೊಂಡ್ರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಇಲ್ಲಿ ನೋಡ್ಕೊಳ್ಳಿ, Bu4Cl ಅಂತ ಕೊಟ್ಟಿದ್ದಾರೆ. ಬೇರೆ ಸಾಲ್ವೆಂಟ್ನ ತೊಗೊಂಡಿದ್ದಾರೆ, ಯೂಶ್ವಲಿ THF-ನ ಯೂಸ್ ಮಾಡ್ತಾರೆ, 0°C 2 hours. ಅದ್ರ ಜೊತೆಗೆ ಬೇರೆ ಬೇರೆ ಕೊಟ್ಟಿದ್ದಾರೆ, ಆರ್ ಇರ್ಬೋದು, ಆಲ್ಕೈಲ್ ಇರ್ಬೋದು, ಅರೈಲ್ ಇರ್ಬೋದು, ಫಿನೈಲ್ ಇರ್ಬೋದು, ಅಲೈಲ್ ಇರ್ಬೋದು ಅಂತ ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಯಾವುದರ ನೀವು ನೋಡ್ಕೊಂಡು ಮಾಡಬೇಕಾಗುತ್ತೆ. ಅಥವಾ ಈ ಥರ ಸಿಂಪಲಾಗಿ ತೊಗೊಂಡ್ರೆ ಏನು, ಆರ್ ಆರ್ ಇದೆ, ಕೀಟೋನ್ ಜೊತೆಗೆ ರಿಯಾಕ್ಟ್ ಮಾಡ್ತೀವಿ, ಇನ್ನೊಂದು ಆರ್ ಎಕ್ಸ್ಟ್ರಾ ಸೇರ್ಕೊಳ್ಳುತ್ತೆ. ಹಂಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಎಗೇನ್ ಸೇಮ್ ಇತ್ತು, ಆಲಿಫ್ಯಾಟಿಕ್ ಮತ್ತು ಆರೋಮ್ಯಾಟಿಕ್ ಜೊತೆಗೆ ರಿಯಾಕ್ಟ್ ಆದಾಗ ನಿಮ್ಗೆ ಏನಾಗುತ್ತೆ, ಫಾರ್ಮಾಲ್ಡಿಹೈಡ್ ಇತ್ತು ಅಂದರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ, ಆಲ್ಡಿಹೈಡ್ ಇತ್ತು ಅಂತಂದರೆ ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ, ಕೀಟೋನ್ ಇತ್ತು ಅಂತಂದರೆ ಟರ್ಷರಿ ಆಲ್ಕೋಹಾಲ್ ನಿಮಗೆ ಬರ್ತಾ ಹೋಗುತ್ತೆ. ಸೊ ಅದನ್ನು ನೀವು ನೋಡ್ಕೋಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ರಿಯಾಕ್ಟೆಂಟ್ ಯಾವುದು ಅಂದರೆ ಕಾರ್ಬನ್ ಡೈ ಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಆವಾಗ ನನಗೆ ಏನಾಗುತ್ತೆ, ಆ್ಯಸಿಡ್ ಬರುತ್ತೆ. ಇದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಆರ್ ಎಮ್ ಜಿ ಎಕ್ಸ್ ಇರುತ್ತೆ, ಸೊ ಅದು ಇಲ್ಲಿ ಕಾರ್ಬನ್ ಕಾಂಪೌಂಡ್ ಆಗುತ್ತೆ, ಓ ಎಮ್ ಜಿ ಎಕ್ಸ್ ಬರುತ್ತೆ. ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಆ್ಯಸಿಡ್ ಬರುತ್ತೆ. ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಕಾರ್ಬನ್ ಡೈ ಆಕ್ಸೈಡ್ ಆಲ್ಸೋ. ಸೊ ಕಾರ್ಬನ್ ಡೈ ಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಕರೆಸ್ಪಾಂಡಿಂಗ್ ಆ್ಯಸಿಡ್ ನಿಮಗೆ ಬರ್ತಾ ಹೋಗುತ್ತೆ, ಅದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಅದೇ ರೀತಿ ಅದೇನಾಗುತ್ತೆ, ನಾನು ಕಾರ್ಬನೈಲ್ ಕಾಂಪೌಂಡ್ ನೈಟ್ರೈಲ್ ಜೊತೆಗೆ ರಿಯಾಕ್ಟ್ ಆಗುತ್ತೆ ಅಂದರೆ C-BBond ಎಂದಿದ್ದರೆ ಅಂಥದ್ದನ್ನು ನೈಟ್ರೈಲ್ಸ್ ಅಂತ ಹೇಳ್ತಾರೆ. ನೈಟ್ರೈಲ್ ಜೊತೆಗೆ ರಿಯಾಕ್ಟ್ ಆದಾಗ ಅದೇನು ಮಾಡುತ್ತೆ, ಕೀಟೋನ್ನ ಕೊಡುತ್ತೆ. ಮೆಕ್ಯಾನಿಸಮ್ ರಿಮೈನ್ಸ್ ಇಸ್ ಸೇಮ್. ಆರ್ ಎಮ್ ಜಿ ಎಕ್ಸ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ. ಯಾವ ರೀತಿ ಸ್ಪ್ಲಿಟ್ ಆಗುತ್ತೆ, ಆರ್ ಮೇಲೆ ನೆಗೆಟಿವ್ ಚಾರ್ಜು, ಎಮ್ ಜಿ ಎಕ್ಸ್ ಮೇಲೆ ಪಾಸಿಟಿವ್ ಚಾರ್ಜ್. ಸೊ ಆರ್ ಏನು ಮಾಡುತ್ತೆ, ಎಲ್ಲಿ ಕಾರ್ಬನೈಲ್ ಎಲೆಕ್ಟ್ರೋಫಿಲಿಕ್ ಕಾರ್ಬನೈಲ್ ಕಾರ್ಬನ್ ಇದೆಯಲ್ಲ, ಅದಕ್ಕೆ ಹೋಗಿ ಅಟ್ಯಾಕ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಎನ್ ಮೇಲೆ ಅಥವಾ ಆಕ್ಸಿಜನ್ ಮೇಲೆ ಅಥವಾ ಎನ್ ಮೇಲೆ ಏನಾಗುತ್ತೆ, ನೆಗೆಟಿವ್ ಚಾರ್ಜ್ ಬರುತ್ತೆ, ಅಲ್ಲಿ ಹೋಗುತ್ತೆ ಎಮ್ ಜಿ ಬಿ ಆರ್ ರಿಯಾಕ್ಟ್ ಆಗುತ್ತೆ. ಹೈಡ್ರಾಲಿಸಿಸ್ ಮಾಡಿದ್ರೆ ಆ ಎಮ್ ಜಿ ಬಿ ಆರ್ ಹೊಟ್ಟೋಗ್ಬಿಡುತ್ತೆ, ಆ ಜಾಗಕ್ಕೆ ನಿಮ್ಗೆ ಏನಾಗ್ತಾ ಹೋಗುತ್ತೆ, ವಾಟರ್ ಬರ್ತಾ ಹೋಗುತ್ತೆ. ಸೊ ಅದನ್ನು ನೀವು ಇಲ್ಲಿ ನೋಡಿಕೊಂಡು ಮಾಡಬೇಕಾಗತ್ತೆ. ಅದೇ ರೀತಿ ಆ್ಯಸಿಡ್ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗೂ ನಿಮ್ಗೆ ಏನಾಗುತ್ತೆ, ಕೀಟೋನ್ಸ್ ಬರುತ್ತೆ. ನೆನ್ಪಿಟ್ಕೋಬೇಕು, ನೈಟ್ರೈಲ್ ಜೊತೆಗೆ ಮತ್ತು ಆ್ಯಸಿಡ್ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಕರೆಸ್ಪಾಂಡಿಂಗ್ ಏನಿರುತ್ತೆ, ಲೀವಿಂಗ್ ಗ್ರೂಪ್ ಥರ ಅವು Cl Br ಅದೆಲ್ಲ ಹೊಟ್ಟೋಗ್ಬಿಡುತ್ತೆ. ಹಂಗಾಗಿ ನಿಮ್ಗೆ ಏನಾಗುತ್ತೆ, ಕೀಟೋನ್ಸು ಫಾರ್ಮೇಷನ್ ಆಗುತ್ತೆ. ನೈಟ್ರೋಲ್ಸ್ ಬಂದ್ರೂ ಕೀಟೋನ್ಸ್ ಬರುತ್ತೆ, ಆ್ಯಸಿಡ್ ಕ್ಲೋರೈಡ್ ಬಂದರೂ ನಿಮಗೆ ಸು ಬರ್ತಾ ಹೋಗುತ್ತೆ. ಅದನ್ನು ನೀವು ನೆನ್ಪಿಟ್ಕೋಬೇಕಾಗತ್ತೆ. ಅದೇ ರೀತಿ ನಾವು ಎಸ್ಟರ್ನ ತೊಗೊಂಡ್ರೆ, ಎಸ್ಟರ್ನು ತುಂಬ ರಿಯಾಕ್ಟಿವ್ ದನ್ ಕೀಟೋನ್ಸ್ಗಿರುತ್ತೆ. ಹಂಗಾಗಿ ಏನಾಗುತ್ತೆ, ಇಲ್ಲಿ ನೀವು ಕೇರ್ಫುಲ್ ಆಗಿರಬೇಕು. ಇಟ್ ಗೋಯಿಂಗ್ ಟು ಕನ್ಸ್ಯೂಮ್ 2 moles ಆಫ್ ಗ್ರಿಗ್ನಾಲ್ ರಿಯಾಕ್ಷನ್. ಬೇರೆ ಯಾವುದಕ್ಕೂ 2 moles ಬೇಕಾಗಿಲ್ಲ, ಓನ್ಲಿ ಫಾರ್ ಎಸ್ಟರ್ಸ್ ಯು ರಿಕ್ವೈರ್ 2 moles ಆಫ್ ಗ್ರಿಗ್ನಾಲ್ ರಿಯಾಕ್ಷನ್. ಸೊ ಹಂಗಾದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ಟರ್ಷರಿ ಆಲ್ಕೋಹಾಲ್ ಬರುತ್ತೆ, ಅದ್ರ ಜೊತೆಗೆ ಇನ್ನೊಂದು ಆಲ್ಕೋಹಾಲು ಬರುತ್ತೆ, ಎರಡು ಆಲ್ಕೋಹಾಲ್ ಬರುತ್ತೆ. ಬಟ್ ಮೇನ್ ಪ್ರಾಡಕ್ಟ್ ಯಾವುದಿರುತ್ತೆ ಅಂತಂದರೆ ನಿಮಗೆ ಟರ್ಷರಿ ಆಲ್ಕೋಹಾಲ್ ಇರುತ್ತೆ. ನೋಡ್ಕೋಬೇಕಾಗತ್ತೆ, ಫಾರ್ಮಾಲ್ಡಿಹೈಡ್ ಆಯಿತು ಅಂತಂದರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ, ಆಲ್ಡಿಹೈಡ್ ಆಯಿತು ಅಂದರೆ ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ, ಕೀಟೋನ್ಸ್ ಅಂದರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ಅದೇ ರೀತಿ ನೀವು ಎಸ್ಟರ್ಸ್ನ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ ಅಂದರೆ 2 moles ಕನ್ಸ್ಯೂಮ್ ಮಾಡುತ್ತೆ, ಆ್ಯಂಡ್ ಇಟ್ ಗೋಯಿಂಗ್ ಟು ಹ್ಯಾವ್ ಟರ್ಷರಿ ಆಲ್ಕೋಹಾಲು ಆ್ಯಸ್ ಎ ಮೇಜರ್ ಪ್ರಾಡಕ್ಟು.
ಅದೇ ರೀತಿ ನಾವೇನು ಮಾಡಿದ್ವಿ ಇಲ್ಲಿ ಲ್ಯಾಕ್ಟೋನ್ಸ್ನ ತೊಗೊಂಡ್ವಿ, ಸೈಕ್ಲಿಕ್ ಕೀಟೋನ್ಸ್ನ ತೊಗೊಂಡ್ವಿ. ಸೈಕ್ಲಿಕ್ ಕೀಟೋನ್ಸ್ ಏನು ಮಾಡುತ್ತೆ, ರಿಂಗ್ ಓಪನಿಂಗ್ ಆಗುತ್ತೆ, ಆದರೆ ಇಟ್ ಆಲ್ಸೋ ಗೋಯಿಂಗ್ ಟು ಗಿವ್ ದಿ ಟರ್ಷರಿ ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ, ಸ್ಟ್ರೆಸ್ ಇರುತ್ತೆ, ಆ ಸ್ಟ್ರೆಸ್ ಸಲುವಾಗೋಸ್ಕರ ಏನಾಗುತ್ತೆ ನಿಮಗೆ ಲ್ಯಾಕ್ಟೋನ್ಸ್ ಅಂತ ಕರೀತಾರೆ ಅಥವಾ ಸೈಕ್ಲಿಕ್ ಎಸ್ಟ್ರೆಸ್ ಅಂತ ಕರೀತಾರೆ. ಸೊ ಸೈಕ್ಲಿಕ್ ಎಸ್ಟ್ರೆಸ್ ಏನಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಎಲ್ಲಿ ಎಸ್ಟ್ರಾ ಗ್ರೂಪ್ ಇದೆಯಲ್ಲ ಅಲ್ಲಿ ಸ್ಪ್ಲಿಟ್ ಆಗುತ್ತೆ. ಸೊ ಇಲ್ಲೂ ಏನಾಯಿತು ಅಂತಂದರೆ ಇಲ್ಲಿ ಹೆಂಗೆ ಸಿ ಡಬಲ್ ಬಾಂಡ್ ಓನ್ ಇದೆಯಲ್ಲ, ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ, ಇಲ್ಲಿ ಬಾಂಡ್ ಓಪನ್ ಆಗುತ್ತೆ. ಸೊ ಹಾಗಾಗಿ ನಿಮ್ಗೆ ಅಲ್ಲಿ ಓ ಮೈನಸ್ ಆಯಿತು, ಇಲ್ಲಿ ಕಾರ್ಬನಲ್ ಕಾರ್ಬನ್ ಇದೆ, ಸೊ ಮೇಲ್ಗಡೆಗೆ ಹೋಗಲ್ಲ, ಅವಾಗ ಏನಾಗುತ್ತೆ ಇದು ಎರಡು ಕಡೆಗೂ ಅಟ್ಯಾಕ್ ಆಗುತ್ತೆ. ಆ್ಯಂಡ್ ಆಲ್ಸೋ ಇಟ್ಸ್ ಇಟ್ ಗೋಯಿಂಗ್ ಟು ಟೇಕ್ 2 moles ಆಫ್ RMGPR ತೊಗೊಳತ್ತೆ. ಸೊ ಹಾಗಾಗಿ ನಿಮ್ಗೆ ಏನಾಗುತ್ತೆ ಅಂದರೆ ಟರ್ಷರಿ ಆಲ್ಕೋಹಾಲು ನಿಮಗೆ ಬರ್ತಾ ಹೋಗುತ್ತೆ, ಇದನ್ನ ನೆನ್ಪಿಟ್ಕೊಂಡು ನೀವು ಆಗತ್ತೆ. ನೆಕ್ಸ್ಟ್ ಅದೇ ರೀತಿ ನಾವೇನು ಮಾಡ್ತೀವಿ, ಎಪಾಕ್ಸೈಡ್ ಸೈಕ್ಲಿಕ್ ಎಪಾಕ್ಸೈಡ್ನ ತೊಗೊಳ್ಳೋಣ, ಅದ್ರ ಜೊತೆಗೂ ರಿಯಾಕ್ಟ್ ಆಗುತ್ತೆ, ಅದರಲ್ಲಿ ಆಕ್ಸರೇನ್ಸ್ ಅಂತ ಕರೀತಾರೆ ಇದನ್ನು, ಅದನ್ನು ಆ್ಯಕ್ಟ್ ಆದಾಗ ಏನಾಗುತ್ತೆ ಓಪನ್ ಆಗುತ್ತೆ, ರಿಂಗ್ ಓಪನ್ ಆಗುತ್ತೆ, ವೇತರಿಸ್ ಲಾಟ್ ಆಫ್ ಸ್ಟ್ರೆಸ್ ಇರುತ್ತಲ್ಲ, ಎಗೇನ್ ಲೆಸ್ ಸ್ಟ್ರೈನ್ ಕಡೆಯಿಂದ ಅದು ಅಟ್ಯಾಕ್ ಆಗುತ್ತೆ ತುಂಬ, ಎಗೇನ್ ಬಿಕಾಸ್ ಆಫ್ ದಿ ಸ್ಟೀರಿಕ್ ಎಫೆಕ್ಟು, ಎಲ್ಲಿ ಲೆಸ್ ಸ್ಟೀರಿಕ್ ಇಂಡರೆನ್ಸ್ ಇದೆಯಲ್ಲ ಅಲ್ಲೇ ಅಟ್ಯಾಕ್ ಆಗುತ್ತೆ. ಸೊ ಇಲ್ಲಿ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಇಲ್ಲೊಂದು BR ಇದು ಒಂದು ಕಡೆಗೆ ಬರೀ ಹೆಚ್ ಗ್ರೂಪ್ ಇದೆ, ಇನ್ನೊಂದು ಕಡೆಗೆ CH3 ಗ್ರೂಪ್ ಇದೆ, CH3 ಗ್ರೂಪ್ ಇರೋ ಕಡೆಗೆ ಏನಾಗುತ್ತೆ ಲಾಟ್ ಆಫ್ ಸ್ಟ್ರೆಸ್ ಇರುತ್ತೆ, ಹಂಗಾಗಿ ಏನಾಗುತ್ತೆ ಅದು ರಿಂಗ್ ಓಪನಿಂಗು, ಈ ಕಡೆಗೆ ರಿಂಗ್ ಓಪನಿಂಗ್ ಆಗುತ್ತೆ. ಸೊ ಹಂಗಾಗಿ ನಿಮ್ಗೆ ಈ ರೀತಿಯಾದ ಪ್ರಾಡಕ್ಟು ನಿಮಗೆ ಬರ್ತಾ ಹೋಗುತ್ತೆ. ಎಲ್ಲಿ ಸ್ಟ್ರೆಸ್ ಕಡಿಮೆ ಇರುತ್ತಲ್ಲ ಅಲ್ಲಿ ಏನಾಗ್ತಾ ಹೋಗುತ್ತೆ, ಅಟ್ಯಾಕ್ ಆಗ್ತಾ ಹೋಗುತ್ತೆ, ರಿಂಗ್ ಓಪನಿಂಗ್ ರಿಯಾಕ್ಷನ್ ಆಗುತ್ತೆ. ಸೊ ನಿಮಗೆ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ಸು ಬರ್ತಾ ಹೋಗುತ್ತೆ. ಎಗೇನ್ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಅದರ್ ಮೆಟಾಲಿಕ್ ಆರ್ಗನಮೆಟಾಲಿಕ್ ಕಾಂಪೌಂಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ. ಸೊ ಇಲ್ಲಿ ಎಗೇನ್ 2 moles ಆಫ್ ಗ್ರಿಗ್ನಾಲ್ ರಿಯಾಜೆಂಟ್ ಕ್ಯಾಡ್ಮಿಯಂ ಕ್ಲೋರೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಕ್ಯಾಡ್ಮಿಯಂ ಆರ್ಗನಮೆಟಾಲಿಕ್ ಕಾಂಪೌಂಡ್ಸು ಬರ್ತಾ ಹೋಗುತ್ತೆ, ಮೆಗ್ನೀಷಿಯಮು ಹೊರಗಡೆ, ಮೆಗ್ನೀಷಿಯಂ ಸಿಯಲ್ಲು ಹೊರಗಡೆ ಬರ್ತಾ ಹೋಗುತ್ತೆ, ಅದನ್ನು ನೀವು ನೆನ್ಪಿಟ್ಕೋಬೇಕಾದ. ಸೊ ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸಿ ಡಬಲ್ ಬಾಂಡ್ ಓ ಇದೆ, ಈ ಥರ ಕ್ವಶನ್ಸ್ ಕೇಳ್ತಾರೆ ನಿಮಗೆ ಕೇಸ್ ಸೆಟ್ಟಲ್ಲಿ, ನೀವು ಕೇರ್ಫುಲ್ಲಾಗಿ ನೋಡಬೇಕಾಗತ್ತೆ. ಸೊ ನಾವು ಬರೆದಂಗೆ CH2 CH2 ಅಂತ ಬರೆಯಲ್ಲ, ಸ್ಟ್ರಕ್ಚರ್ಸಲ್ಲಿ ಏನು ಮಾಡ್ತಾರೆ, ಆ MGBR ಅಟ್ಯಾಚ್ ಆಗಿರುವಂಥದ್ದು ವಿನೈಲ್ ಗ್ರೂಪ್ನ ಅಟ್ಯಾಚ್ ಮಾಡಿದ್ದಾರೆ. ಕೇರ್ಫುಲ್ಲಾಗಿ ಕಾರ್ಬನ್ ನಂಬರ್ಗಳನ್ನ ಕೌಂಟ್ ಮಾಡ್ಕೋಬೇಕಾಗತ್ತೆ, ಯಾಕೆಂದರೆ ಆಪ್ಷನ್ ಕೊಟ್ಟಾಗ ಏನು ಮಾಡ್ತಾರೆ, ಒಂದು ಕಾರ್ಬನ್ ಕಡಿಮೆ ಇರೋ ಥರ ಆಪ್ಷನ್ ಕೊಟ್ಬಿಡ್ತಾರೆ. ನಾವು ತುಂಬ ಎಕ್ಸೈಟೇಷನಲ್ಲಿ ಅಥವಾ ನಮಗೆ ಓ ಇದು ಗ್ರಿಗ್ನಲ್ ರಿಯಾಕ್ಷನ್ ಬಂತಪ್ಪ ನನಗೆ ಗೊತ್ತಿದೆ, ಇದು ಕಿಟೋನ್ಸ್ ಕಾರ್ಬನಲ್ ಕಾಂಪೌಂಡ್ಸ್ನ ಕರೆಸ್ಪಾಂಡಿಂಗ್ ಆಲ್ಕೋಹಾಲ್ಸಾಗಿ ಕನ್ವರ್ಟ್ ಆಗುತ್ತೆ ಅಂತ ಮಾಡಬೇಕಾರೆ, ಆ್ಯಡ್ ಮಾಡ್ಬೇಕಾದ್ರೆ ಏನಾಗುತ್ತೆ ಅಂದರೆ ನಾವು ತಪ್ಪು ಆ್ಯಡ್ ಮಾಡಿಬಿಡ್ತೀವಿ, ನೀವು ನೋಡ್ಕೋಬೇಕಾಗತ್ತೆ. ಸೊ ಕೆಲಸದಲ್ಲಿ ಏನಾಗುತ್ತೆ ಅಂದರೆ ಡಬಲ್ ಬಾಂಡ್ನ ನಾವು ಬಿಗಿನಿಂಗಲ್ಲಿ ಹಾಕಿ ಉಲ್ಟಾ ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿಬಿಡ್ತೀವಿ. ಸೊ ಹಾಗಾಗಿ ನೀವು ಅದನ್ನು ಕೇರ್ಫುಲ್ಲಾಗಿ ಬರೆದು ಅಲ್ಲೊಂದು ಕಡೆಗೆ ರಫಾಗಿ ತೊಗೋಬೇಕಾಗತ್ತೆ. ಸೊ ಈ MGBR ಏನಾಗುತ್ತೆ, ಇಲ್ಲಿಗೆ ಅಟ್ಯಾಕ್ ಆಗುತ್ತೆ. ಸೊ MGBR ಅಟ್ಯಾಚ್ ಆದರೆ ಅದು ಪಕ್ಕದಲ್ಲಿರೋ ಏನಾಗುತ್ತೆ ಅಂತಂದರೆ ಅಲ್ಲಿಗೆ ಅಟ್ಯಾಕ್ ಆಗಿರುತ್ತೆ, ಹಾಗಾಗಿ ನೀವು ಕೇರ್ಫುಲ್ಲಾಗಿ ಅದನ್ನು ನೋಡಬೇಕಾಗತ್ತೆ ಹೇಳಿದೆ. ಇನ್ನೊಂದು ಹೇಳಿದೆ ನಾನು, ಅವು ಹೇಗಾಗತ್ತೆ ಅಂದರೆ 1-2 addition ಆಗುತ್ತೆ, 1-4 addition ಆಗುತ್ತೆ ಅಂತ ಒಂದು ಎಕ್ಸಾಂಪಲ್ ಹೇಳಿದೆ. ಸೊ 1-2 addition ಏನಾಗುತ್ತೆ ಅಂತಂದರೆ, ಇಫ್ ಇಟ್ ಇಸ್ ಎ ಗ್ರಿಗ್ನಾಲ್ ರಿಯಾಜೆಂಟ್ ಏನಾಗುತ್ತೆ ಅಂದರೆ 1-2 addition ಆಗುತ್ತೆ. ಇದು ಸೇಮ್ ಪ್ರಾಡಕ್ಟ್ ನಾನು ಏನು ಮಾಡಿದ್ದೀನಿ ವಿತ್ ಗಿಲ್ಮನ್ ರಿಯಾಜೆಂಟ್ ತೊಗೊಂಡಿದ್ದೀನಿ, ಇನ್ನೊಂದು ವಿತ್ತ ಗ್ರಿಗ್ನಾಲ್ ರಿಯಾಜೆಂಟ್ನ ತೊಗೊಂಡಿದ್ದೀನಿ. ನೋಡಿ, ಫಸ್ಟ್ ಸ್ಟೇಜಲ್ಲಿ ಏನು ಮಾಡ್ತಾ ಇದ್ದಾರೆ, ಗ್ರಿಗ್ನಾಲ್ ರಿಯಾಜೆಂಟ್ ಬಾರ್ ಇದನ್ನು ತೊಗೊಂಡಿದ್ದಾರೆ, ಇಲ್ಲಿ ಗ್ರಿಗ್ನಾಲ್ ರಿಯಾಜೆಂಟ್ ಬಾರ್ CUI CUIನ ಸಾಲ್ವೆಂಟ್ ಥರ ಯೂಸ್ ಮಾಡ್ತಾ ಇದ್ದಾರೆ. ಸಿನ್ಸ್ ಕಾಪರ್ ಯೂಸ್ ಮಾಡಿರೋದಕ್ಕೋಸ್ಕರ ಇದೇನಾಗುತ್ತೆ ಅಂದರೆ 1-4 addition ಆಗುತ್ತೆ, ಆದರೆ ಇಲ್ಲಿ ನಮಗೆ ಗ್ರಿಗ್ನಾಲ್ ರಿಯಾಜೆಂಟ್ ಪ್ರಾಪರ್ ಗ್ರಿಗ್ನಾಲ್ ರಿಯಾಜೆಂಟ್ ಯೂಸ್ ಮಾಡಿ ಈ ಥರ ಯೂಸ್ ಮಾಡೋದಕ್ಕೋಸ್ಕರ ಇಲ್ಲಿ 1-2 addition ಆಗುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಕೇರ್ಫುಲ್ ಆಗುತ್ತೆ. ಇದು ಕೊಟ್ಟಾಗ ಏನು ಮಾಡ್ತಾರೆ, ಇದನ್ನು ಪ್ರಾಡಕ್ಟಾಗಿ ಕೊಡ್ತಾರೆ, ಅಥವಾ ಈ ರಿಯಾಕ್ಷನ್ ಕೊಟ್ಟಾಗ ಇದನ್ನು ಪ್ರಾಡಕ್ಟಾಗಿ ಕೊಟ್ಟಿರ್ತಾರೆ. ಸೊ ನೀವು ಕೇರ್ಫುಲ್ಲಾಗಿ ಅಲ್ಲಿ ನೋಡಬೇಕಾಗತ್ತೆ, ಕಾಪರ್ ಏನಾದರೂ ಇನ್ವಾಲ್ವ್ ಆಗಿತ್ತು ಅಂತಂದರೆ ಅವಾಗ ಅಲ್ಲಿ 1-4 addition ಆಗುತ್ತೆ. ಕಾಪರ್ ಇನ್ವಾಲ್ವ್ ಆಗಿಲ್ಲ ಅಂದರೆ ಆಗ ನಿಮ್ಗೆ ಏನಾಗುತ್ತೆ, 1-2 addition ಆಗುತ್ತೆ. ಅದನ್ನು ನೀವು ಕೇರ್ಫುಲ್ಲಾಗಿ ಚೆಕ್ ಮಾಡಬೇಕಾಗತ್ತೆ. ಎಗೇನ್ ಈ ಥರ ಡಬಲ್ ಬಾಂಡೆಡ್ ಮಾಲಿಕ್ಯೂಲ್ಸ್ನ ಆ್ಯಡ್ ಮಾಡ್ಬೇಕಾದ್ರೆ ಆ ಡಬಲ್ ಬಾಂಡ್ ಎಲ್ಲಿ ಬರುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಈ ಥರ ಸ್ಟ್ರಕ್ಚರ್ ಕೊಟ್ಟಿದ ತಕ್ಷಣ ಫಸ್ಟೇ PZ ಮಾಡಿಬಿಡ್ತೀರ, ಆದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ ಅಂದರೆ ಈ ಥರ ಕೊಟ್ಟಾಗ ನಾವೇನು ಮಾಡ್ತೀವಿ, ಆ ಓ ಈ ಜಾಗಕ್ಕೆ ಏನು ಮಾಡ್ತೀವಿ, ಡೈರೆಕ್ಟಾಗಿ ಇದನ್ನು ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅದು ಆ್ಯಕ್ಚುಲಿ ರಿವರ್ಸ್ ಪಾರ್ಟ್ ಬರಬೇಕು, CL ಕಡೆಗೆ ಏನಿರುತ್ತಲ್ಲ ಅದು ಫಸ್ಟು ಅಟ್ಯಾಕ್ ಆಗಬೇಕು. ಅದನ್ನು ನೀವು ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್, ಆವಾಗ ಮಾಡೋದಕ್ಕೆ ಈಸಿ ಆಗುತ್ತೆ. ಆಯ್ತು, ಒಂದು ಕೊಟ್ಟಿದ್ದೀನಿ ಇಲ್ಲಿ ನೋಡ್ಕೊಳ್ಳಿ, CH3 CH2 OH ಇದೆ. ಸೊ ಇಟ್ಸ್ ಅನ್ ಆಲ್ಡಿಹೈಡ್. ಆಲ್ಡಿಹೈಡ್ ಬಂತು ಅಂದರೆ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಗೆಟ್ ಎ ಸೆಕೆಂಡ್ರಿ ಆಲ್ಕೋಹಾಲ್. ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ. ಸೊ ಇಲ್ಲಿ ಏನು ಮಾಡಿದ್ದೀನಿ, PH CH2 CH2 MGBR ಅಟ್ಯಾಚ್ ಮಾಡಿದ್ದೀನಿ. ಸೊ ಅವಾಗ ಏನಾಗುತ್ತೆ, ಈ ಪಾರ್ಟ್ ಏನಿದೆಯಲ್ಲ ಆ ಪಾರ್ಟ್ ಏನಾಗುತ್ತೆ, ಇಲ್ಲಿಗೆ ಈ ಕಾರ್ಬನ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ, ದೇರ್ ಬೈ ಯು ಆರ್ ಗೋಯಿಂಗ್ ಟು ಗೆಟ್ ದಟ್ ಪರ್ಟಿಕ್ಯುಲರ್ ಪ್ರಾಡಕ್ಟ್. ಸೊ ಕೇರ್ಫುಲ್ ಆಗಿರಬೇಕು. ಉಲ್ಟಾ ಕೊಟ್ಟಿದ್ದಾರೆ ಅಂದ ತಕ್ಷಣ ನೆಗೆಟಿವ್ ಕ್ಲೋರಿನ್ ಜೊತೆಗೆ ಇರುವಂಥದ್ದು ಅಥವಾ MGBR ಅಟ್ಯಾಕ್ ಆಗೋದು, ಸೊ ಅದಕ್ಕೆ ಏನು ಅಟ್ಯಾಚ್ ಆಗಿರುತ್ತಲ್ಲ ಅದನ್ನು ಬರಬೇಕು. ಅದು ಉಲ್ಟಾ ಪ್ರಾಡಕ್ಟ್ ಬರ್ಬಿಟ್ರೆ ನೀವು ಅದನ್ನು ಒಂದು ಕೊಟ್ಟಿರ್ತಾರೆ ಆಪ್ಷನ್ನು ತಪ್ಪಾಗ್ಬಿಡುತ್ತೆ, ಹೀಗಾಗಿ ನೀವು ಅದನ್ನು ಅಟ್ಯಾಚ್ ಮಾಡಬೇಕಾಗತ್ತೆ. ಸೊ ಈಗ ಇನ್ನೊಂದು ಪ್ರಾಡಕ್ಟ್ನ ತೊಗೊಂಡಿದ್ದೀನಿ, ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಏನಾಗ್ತಿದೆ ಅಂದರೆ
ಕೀಟೋನ ತೊಗೊಂಡಿದ್ದೀನಿ, ಆದರೆ ಆ ಕಾರ್ಬನ್ ಕೀಟೋನಲ್ಲಿರುವಂಥ ಕಾರ್ಬನಲ್ ಗ್ರೂಪ್ಸ್ ಏನಿದೆಯಲ್ಲ ಅದನ್ನು ಹೈಲಿ ಸ್ಟ್ರೆಸ್ ಮಾಡಿದ್ದೀನಿ. ಈ ಕಡೆ ಸಿ ಇದೆ, ಅದಕ್ಕೆ ಮೂರು ಸಿ ಎಸ್ ತ್ರೀ ಅಟ್ಯಾಚ್ ಆಗಿದೆ, ಈ ಕಡೆಗೆ ಸಿ ಇದೆ ಅದಕ್ಕೆ ಮೂರು ಸಿ ಎಸ್ ತ್ರೀ, ಒಂದು ಡ್ಯಾಶ್ ಬರೆದಿದ್ದೀನಿ ಅಂತಂದರೆ ಸಿ ಎಸ್ ತ್ರೀ ಅಟ್ಯಾಚ್ ಆಗಿದೆ ಅಂತ. ಒಂದೊಂದು ಸಿ ಎಸ್ ತ್ರೀ ಅಟ್ಯಾಚ್ ಆಗಿದೆ ಅಂದರೆ ಸ್ಟೀರಿಕ್ ಇಂಡೆನ್ಸ್ ಆಗುತ್ತೆ. ಸೊ ನಿಮಗೆ ಮೀಥೈಲ್ ಇರ್ಬೋದು, ಮೆಗ್ನೀಷಿಯಂ ಬ್ರೋಮೈಡ್ ಇರ್ಬೋದು, ಅದು ಬಲ್ಕಿಯರ್ ಗ್ರೂಪು, ಇಟ್ ಹ್ಯಾಸ್ ಟು ಅಟ್ಯಾಚ್ ಫ್ರಮ್ ದಿ ಡೌನ್, ಹಾಗಾಗಿ ಆಗೋದಿಲ್ಲ, ಹಂಗಾಗಿ ಇಲ್ಲಿ ಯಾವುದೇ ರೀತಿಯಾದ ರಿಯಾಕ್ಷನ್ ಆಗೋದೇ ಇಲ್ಲ. ಅದೇ ರೀತಿ ನಾನು ಏನು ಮಾಡಿದೆ, ಆದರೆ ಇಲ್ಲಿ ನೋಡ್ಕೊಳ್ಳಿ ಕೇರ್ಫುಲ್ಲಾಗಿ, ಅಲ್ಲಿ MgBr ಹಾಕಿದೆ, ನೋ ರಿಯಾಕ್ಷನ್ ಆಗಲಿಲ್ಲ. ಅದಕ್ಕಿಂತ ಬಲ್ಕಿ ಗ್ರೂಪ್ ತೊಗೊಂಡಿದ್ದೀನಿ ನಾನು, ಫಿನೈಲ್ ಗ್ರೂಪು CH2 MgBr ತೊಗೊಂಡಿದ್ದೀನಿ, ಆದರೆ ಇಲ್ಲಿ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ ಅವರು. ಸೊ ಹಂಗಾಗಿ ನೀವು ಕೇರ್ಫುಲ್ ಆಗಿರಬೇಕಾಗತ್ತೆ. ಇಲ್ಲೇನಾಗುತ್ತೆ ಅಂದರೆ, ನಿಮ್ಮದು ರಿಯೇಜೆಂಟ್ ಏನಿದೆಯಲ್ಲ, ಆ ರಿಯೇಜೆಂಟೇ ಏನು ಮಾಡುತ್ತೆ ಅಂದರೆ ತನ್ನಷ್ಟಕ್ಕೆ ತಾನೇ ರೀಅರೇಂಜ್ಮೆಂಟ್ ಆಗುತ್ತೆ. ಸೊ ಇಲ್ಲೇನಾಗ್ತಾ ಇದೆ, pH ಇದೆ, HH ಇದೆ, CH2 ಇದೆ. ಸೊ ಈ MgBr ಏನಾಗುತ್ತೆ, ವೆರಿ ಗುಡ್ ಲಿವಿಂಗ್ ಗ್ರೂಪ್, ಹಂಗಾಗಿ ಏನಾಗುತ್ತೆ, ಇದು ಹೊರಗಡೆ ಹೋಗ್ಬಿಡುತ್ತೆ. ಈ ಹೆಚ್ ಏನಾಗುತ್ತೆ, ಇಲ್ಲಿಗೆ ಅಟ್ಯಾಕ್ ಆಗುತ್ತೆ, ಹಂಗಾಗಿ ನಿಮಗೆ H- ಹೊರಗಡೆ ಬರುತ್ತೆ. H- ಹೊರಗಡೆ ಬಂದಾಗ ಅದು ಏನಾಗುತ್ತೆ, ಇಲ್ಲಿ ಅಟ್ಯಾಕ್ ಆಗುತ್ತೆ, ಇಲ್ಲಿ CO- ಬರುತ್ತೆ, ಅಲ್ಲಿ ಬೇಕಾದ್ರೆ ನಿಮ್ಗೆ ಹೆಚ್ಚಾಗ್ಬೋದು. ಇವೆರಡೂ ಕೊಟ್ಟಾಗ ವಿಚ್ ಒನ್ ಗೋಯಿಂಗ್ ಟು ಫಾರ್ಮ್ ದಿ ಗ್ರಿಗ್ನಾಲ್ ರಿಯಾಜೆಂಟ್ ಅಥವಾ ಗ್ರಿಗ್ನಾಲ್ ರಿಯಾಜೆಂಟ್ ಪ್ರಾಡಕ್ಟ್ ಯಾವ್ದು ಬರುತ್ತೆ ಅಂದಾಗ ನಾವೇನು ಮಾಡ್ತೀವಿ, ಎರಡರಲ್ಲೂ ಆಗಲ್ಲ ಅಂತ ಹೇಳ್ಬಿಡ್ತೀವಿ. ಯಾಕೆಂದರೆ ಇದಕ್ಕಿಂತ ಇದು ಬಲ್ಕಿಯರ್ ಗ್ರೂಪ್ ಅಂತ. ಆದರೆ ಈ ಬಲ್ಕಿಯರ್ ಗ್ರೂಪ್ ಏನು ಮಾಡುತ್ತೆ, ತನ್ನಷ್ಟಕ್ಕೆ ತಾನೇ ರಿಅರೇಂಜ್ ಆಗಿ H- ಪ್ರೊಡ್ಯೂಸ್ ಮಾಡುತ್ತೆ. ಆ H- ಏನು ಮಾಡುತ್ತೆ, ಕಾರ್ಬನಿಲ್ ಕಾಂಪೌಂಡ್ ಅಟ್ಯಾಚ್ ಆಗಿ O- ಬರುತ್ತೆ. ನೆಕ್ಸ್ಟ್ ಹೈಡ್ರೋಲಿಸಿಸ್ ಮಾಡಿದ್ರೆ ಅಲ್ಲಿ OH ಆಗುತ್ತೆ. ಸೊ ಇದನ್ನು ನೀವು ಕೇರ್ಫುಲ್ಲಾಗಿ ಯಾವ ರಿಯಾಜೆಂಟ್ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ. ಸೊ ಅದೇ ರೀತಿ ಏನು ಮಾಡುತ್ತೆ ನೋಡಿ, ಈ ಪ್ರಾಡಕ್ಟ್ನ ತೊಗೊಂಡ್ರೆ ಯಾವುದೇ ರೀತಿ ಬರಲಿಲ್ಲ, ಯಾಕೆಂದರೆ ಬಲ್ಕಿಯರ್ ಗ್ರೂಪ್ ಇದೆ, MgBr ಅಟ್ಯಾಚ್ ಆಗ್ತಾ ಇದೆ. ಸೊ ಅದೇ ಥರ ಏನು ಮಾಡಿದೆ ನಾನು, ಈ ಗ್ರೂಪ್ ತೊಗೊಂಡೆ, ಇದು ಬಲ್ಕಿಯರ್ ಗ್ರೂಪ್ ಇದೆ, ಹಂಗಾಗಿ ಇದನ್ನು ಏನಾಗ್ತಿದೆ, ನಿಮ್ಗೆ ಕೊಟ್ಟಿರುವಂಥ ಕಾಂಪೌಂಡು ಬಲ್ಕಿಯರ್ ಗ್ರೂಪ್ ಇದೆ, ಗ್ರಿಗ್ನಾಲ್ ರೀಜೆಂಟಲ್ಲೂ ಬಲ್ಕಿಯರ್ ಗ್ರೂಪ್ ಇದೆ, ಹಂಗಾಗಿ ಯಾವುದೇ ರೀತಿ ರಿಯಾಕ್ಷನ್ ಆಗಲ್ಲ. ಆದರೆ ನಾವು ಕೊಟ್ಟಿರುವಂಥ RMgX ಏನಿದೆಯಲ್ಲ, ತನ್ನಷ್ಟಕ್ಕೆ ತಾನೇ ರಿಅರೇಂಜ್ಮೆಂಟ್ ಆಗಿ H- ಕೊಡ್ತಾ ಇದೆ ಅಂದರೆ, ಅವಾಗ ಏನಾಗೋದು, ರಿಯಾಕ್ಷನ್ಸು ನಿಮಗೆ ಆಗ್ತಾ ಹೋಗುತ್ತೆ. ಇದಕ್ಕೆ ಕಾಂಪೌಂಡ್ನ ತೊಗೊಂಡೆ, ಇಲ್ಲಿ ಏನದು ಆಲ್ಕೇನ್ ಹ್ಯಾಲೈಡ್ಸ್ ತೊಗೊಂಡ್ರೆ ನಿಮ್ಗೆ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಸ್ ಬರುತ್ತೆ, ಇಲ್ಲೂ ಕರೆಸ್ಪಾಂಡಿಂಗ್ ಹೈಡ್ರೋಕಾರ್ಬನ್ಸ್ ನಿಮಗೆ ಬರ್ತಾ ಇರುತ್ತೆ. ಅದು ನೆನ್ಪಿಟ್ಕೊಂಡ್ರೆ ನಿಮಗೆ ಸಾಧ್ಯ ಆಗುತ್ತೆ. ಅದೇ ರೀತಿ ಏನು ಮಾಡ್ತಾರೆ, ವಾಟರ್ ಬದಲು ಏನು ಮಾಡ್ಬೋದು ನಾವು, ಅಲ್ಲಿ H2O ಕೊಡ್ಬೋದು. ಹಂಗಾಗಿ ನಿಮ್ಗೆ ಏನಾಗುತ್ತೆ, ಅಲ್ಲಿ OD ಫಾರ್ಮೇಷನ್ ಆಗುತ್ತೆ. ನೋಡ್ಕೋಬೇಕಾಗತ್ತೆ ನೀವು ಕೇರ್ಫುಲ್ಲಾಗಿ. ನೋಡಿ ಇಲ್ಲೇನಾಯಿತು, ನಿಮಗೆ CH2 ಇರೋದಕ್ಕೋಸ್ಕರ ಇಲ್ಲಿ ಏನಾಗ್ತಿದೆ, CH3 ಬರ್ತಿದೆ. ಆದರೆ ಇಲ್ಲಿ ಬರೀ BR ಇರೋದಕ್ಕೋಸ್ಕರ ಇದು ಹೋಗಿ ಆ ಜಾಗಕ್ಕೆ ನಿಮ್ಗೆ ಏನಾಗುತ್ತೆ, OH ಬರುತ್ತೆ, ಇಲ್ಲ ಅಂದರೆ OD ಬರುತ್ತೆ. ನೀವು ರಿಯಾಕ್ಟೆಂಟ್ನ ನೋಡಬೇಕಾಗತ್ತೆ, ಮತ್ತು ಗ್ರಿಗಾಲ್ ರಿಯಾಕ್ಷನ್ ನೀವು ಏನು ಮಾಡಬೇಕಾಗತ್ತೆ, ಪ್ರಾಡಕ್ಟ್ನ ಬರೀಬೇಕಾಗತ್ತೆ. ನೋಡಿ ಇದು ಕೊಟ್ಟಿದ್ದಾರೆ, ಈ ಥರ ಒಂದು ಕ್ವಶನ್ ಕೇಸಟ್ ಯಾವುದೋ ಓಲ್ಡ್ ಕ್ವಶನ್ ಪೇಪರಲ್ಲಿ ತೊಗೊಂಡಿದ್ದೀನಿ. ಈ ಥರ ಕೊಟ್ಟಿದ್ದಾರೆ, ನೇಮ್ ದಿ ಪ್ರಾಡಕ್ಟ್ ದಟ್ ಯು ಗಾಟ್ ಇಟ್ ಅಂತ. ಸೊ ನಾಲ್ಕು ಪ್ರಾಡಕ್ಟ್ನ ಅವ್ರು ಕೊಟ್ಟಿದ್ದಾರೆ, ಈ ಥರ ಆಗ್ತಿದೆ ಅಂತ. ಸೊ ನೀವೇನಾಗಬೇಕಾಗತ್ತೆ ಅಂದರೆ ತುಂಬ ಕ್ವಿಕ್ಕಾಗಿ ಮಾಡಬೇಕಾಗತ್ತೆ. ಒಂದೇ ಒಂದು ರಿಯೇಜೆಂಟ್ ಕೊಟ್ಟಿಲ್ಲ, ಮೂರು ರಿಯೇಜೆಂಟ್ನೇ ಕೊಟ್ಟಿದ್ದಾರೆ. ಫಸ್ಟ್ ಏನಾಗುತ್ತೆ, ಒಂದು ಹ್ಯಾಲೈಡ್ ಇದೆ, ಹ್ಯಾಲೈಡ್ ಏನು ಮಾಡುತ್ತೆ, ಇದರ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಒಂದು ಗ್ರಿಗ್ನಾಲ್ ರಿಯೇಜೆಂಟ್ ಬರುತ್ತೆ. ಆ ಗ್ರಿಗ್ನಾಲ್ ರಿಯೇಜೆಂಟ್ ಏನು ಮಾಡುತ್ತೆ, ಫಾರ್ಮಾಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಆಗುತ್ತೆ, ಆಮೇಲೆ ಹೈಡ್ರಾಲಿಸಿಸ್ ಆಗುತ್ತೆ. ನೀವು ನೆನಪಲ್ಲಿ ಇಟ್ಕೋಬೇಕು, ಫಾರ್ಮಾಲ್ಡಿಹೈಡ್ ಜೊತೆ ಮಾಡ್ತೀವಿ ಅಂದ ತಕ್ಷಣ ಏನಾಗುತ್ತೆ ನನಗೆ, ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ. ನೀವು ತುಂಬ ಕ್ವಿಕ್ಕಾಗಿ ಇದ್ರದ್ದಾದ ಸ್ಟ್ರಕ್ಚರ್ ಬರೆದು ಯಾವುದು ಪ್ರೈಮರಿ ಆಲ್ಕೋಹಾಲ್ ಅಂತ ಕನ್ಸಿಡರ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಅಂತಂದರೆ ಆ ರಿಯಾಕ್ಷನ್ ಏನಾಗುತ್ತೆ ಅಂತ ನೀವೇನು ಮಾಡಬೇಕಾಗತ್ತೆ, ಬರೀಬೇಕಾಗ ನೋಡ್ಕೊಳ್ಳಿ ಏನಾಗುತ್ತೆ ಅಂದರೆ, ಇಲ್ಲಿ ಇದೆ MgBr ಆಗುತ್ತೆ. ಸೊ ಎಲ್ಲಿ BR ಇದೆಯಲ್ಲ ಅಲ್ಲಿ ಏನಾಗುತ್ತೆ, MgBr ಆಗುತ್ತೆ. ಹಾಕಿದ ತಕ್ಷಣ ಏನಾಗುತ್ತೆ, ಕಾರ್ಬನಿಲ್ ಕಾಂಪೌಂಡ್ಗೆ ಅಟ್ಯಾಕ್ ಆಗುತ್ತೆ. ಈ ರೀತಿ ಬರುತ್ತೆ ನಿಮಗೆ, ಈ ಥರ ಕಾಂಪೌಂಡ್ ಬರುತ್ತೆ. ಯಾವ ಕಾಂಪೌಂಡ್ ಬಂತು, ಈ ಕಾಂಪೌಂಡ್ ಏನಿದೆಯಲ್ಲ ಅದು ನಿಮಗೆ ಏನಾಗುತ್ತೆ, ಪ್ರಾಡಕ್ಟ್ ಬರುತ್ತೆ. ಯು ಹ್ಯಾವ್ ಟು ಬಿ ವೆರಿ ಕ್ವಿಕ್, ಒಂದು ಮಿನಿಟಲ್ಲಿ ಪಟಪಟ ಮಾಡಬೇಕಾಗತ್ತೆ. ಸೊ ಬಂದ ತಕ್ಷಣ ಈ ಸ್ಟ್ರಕ್ಚರ್ ಬರ್ಕೋಬೇಕಾಗತ್ತೆ. MgBr ಅಲ್ಲೇ ಕ್ವಶನ್ ಪೇಪರ್ ಮೇಲೆ ಪೆನ್ಸಿಲ್ ತೊಗೊಂಡು ಹೋಗಿ, ಅಥವಾ ಎಲ್ಲಿ ಇದು ಮಾಡ್ತಿರ್ತೀರೋ ಅಲ್ಲೇ ಮಾಡಬೇಕಾಗತ್ತೆ. ಆನ್ಲೈನ್ ಏನಾದರೂ ಎಕ್ಸಾಮ್ ಇತ್ತು ಅಂತಂದರೆ ನಿಮಗೆ ಅಲ್ಲೇ ಚೆಕ್ ಅಂತ ಇಲ್ಲಿ MgBr ಬರುತ್ತೆ. ಇಲ್ಲಿ ಹಾಗೆ ಇಮೇಜನ್ ಮಾಡ್ಕೋಬೇಕು, ಇಲ್ಲಿ MgBr ಬಂತು, ಆ MgBr ಹೋಗಿದ ತಕ್ಷಣ ಏನಾಗುತ್ತೆ, ಈ ಗ್ರೂಪ್ ಏನಾಗುತ್ತೆ, OCHO ಅಟ್ಯಾಚ್ ಆಗುತ್ತೆ. ಈ ರೀತಿ ಆಗುತ್ತೆ, ಎವ್ರಿಥಿಂಗ್ ನೀವು ಅಲ್ಲೇ ವೆಂಟಲ್ಲೇ ಮಾಡಬೇಕಾಗತ್ತೆ. HH ಬಂತು ಮತ್ತು ಇಲ್ಲಿ OH ಬಂತು. ಸೊ ಆ ಗ್ರೂಪ್ ಎಲ್ಲಿಗೆ ಅಟ್ಯಾಚ್ ಆಗಿದೆ ನೋಡ್ಕೋಬೇಕಾಗತ್ತೆ ನೀವು. ಸೊ ನಿಮಗೆ ಎಷ್ಟು ಇದೆ ಅಂತಂದರೆ, ಇನ್ನು ವಿದಿನ್ ಅ ಪ್ರಿನ್ಸಿಪಲ್ ಚೈನ್ ಅಂತ ಕನ್ಸಿಡರ್ ಮಾಡ್ಕೋಬೇಕು. 1, 2, 3, 4, 5. ಸೊ ಪೆಂಟನಾಲ್ ಇದೆ ಅಂತ, ಪೆಂಟನಾಲ್ 2 ಇದೆ. ಸೊ ಹಾಗಾಗಿ ನಾವೇನು ಮಾಡಬೇಕು, 2 ಪೆಂಟನಾಲ್ ಇದ್ದಾಗ ಯಾವುದಾಗತ್ತೆ ಅಂತ ನೋಡ್ಕೋಬೇಕು. ಸೊ ನಮ್ಗೆ ಏನಾಗುತ್ತೆ ಅಂದರೆ, ಈ ಗ್ರೂಪ್ಗೆ ಅಟ್ಯಾಚ್ ಆಗುತ್ತೆ. ಸೊ ಹಾಗಾಗಿ 2-ethyl-1-pentanol ಇಸ್ ದಿ ಕರೆಕ್ಟ್ ಆನ್ಸರ್. ನೀವು ಆ ರೀತಿಯಾಗಿ ಮಾಡಬೇಕಾಗತ್ತೆ. ಆ ಥರ ಕ್ವಶನ್ಸ್ ಕೊಟ್ಟಿರ್ತಾರೆ, ನೀವು ಕೇರ್ಫುಲ್ಲಾಗಿ ಇರಬೇಕು. ನೋಡಿ ಈ ಥರ ಒಂದು ಕೊಟ್ಟಿದ್ದಾರೆ.
ವಿ ಆರ್ ಇದೇ ಥರ ವಾಟ್ಸ್ ಅ ಪ್ರಾಡಕ್ಟ್ ನೇಮ್ ದಿ ಪ್ರಾಡಕ್ಟ್ ದಟ್ ಯು ಗಾಟ್ ಅಂತ. ಸೊ ನಾಲ್ಕು ಪ್ರಾಡಕ್ಟ್ಗಳನ್ನೇ ಅವ್ರು ಕೊಟ್ಬಿಟ್ಟಿದ್ದಾರೆ, ಐಡೆಂಟಿಫೈ ಯಾವ್ದು ಬರುತ್ತೆ ಅಂತ. ಅಲ್ಲೇನು ಮಾಡಿದ್ರು, ಹೆಸರು ಕೊಟ್ಟಿದ್ರು, ಹೆಸರು ಕೊಟ್ಟು ಸ್ಟ್ರಕ್ಚರ್ ನೀವೇ ಮಾಡಿ ಅಂತ ಹೇಳಿದ್ರು. ಆದರೆ ಇಲ್ಲೇನು ಮಾಡಿದ್ರು, ಅವರೇ ಸ್ಟ್ರಕ್ಚರ್ ಕೊಟ್ಟಿದ್ದಾರೆ, ಈ ನಾಲ್ಕರಲ್ಲಿ ಯಾವುದು ಪ್ರಾಡಕ್ಟ್ ಬರುತ್ತೆ ನಿಮಗೆ ಅಂತ ಕೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಏನಿದೆ, ಫಸ್ಟಲ್ಲಿ ಏನಾಗುತ್ತೆ, ಗ್ರಿಗ್ನಾಲ್ ರಿಯಾಜೆಂಟ್, ಇಲ್ಲೇನಾಗುತ್ತೆ, ಸಾರಿ, ಇಲ್ಲಿ MGBR ಬಂದ್ಬಿಡುತ್ತೆ. ಸೊ ಇದೇನಾಗುತ್ತೆ, ಆಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಇದು ಯಾವುದು ಆಲ್ಡಿಹೈಡ್, ಆಲ್ಡಿಹೈಡ್ ಅಂದರೆ ನನಗೆ ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ. ಸೊ ಸೆಕೆಂಡ್ರಿ ಆಲ್ಕೋಹಾಲ್ ಯಾವುದಿದೆ ನನಗೆ, ಇದೊಂದು ಇದು ರೂಲ್ಡ್ ಔಟು, ಈ ಆಪ್ಷನ್ ರೂಲ್ಡ್ ಔಟ್. ಸೊ ನನಗೆ ಐ ಲೆಫ್ಟ್ ವಿತ್ ಓನ್ಲಿ ದೀಸ್ ಟು ಆಪ್ಷನ್ಸ್, ಎರಡು ಆಪ್ಷನ್ಸ್. ಸೊ ಎರಡು ಆಪ್ಷನ್ಸಲ್ಲಿ ಏನು ಬರುತ್ತೆ ಅಂತ ನಾವೇನು ಮಾಡಬೇಕಾಗತ್ತೆ, ಕೇರ್ಫುಲ್ ಆಗಿ ಅಲ್ಲಿ ನೋಡಬೇಕಾಗತ್ತೆ. ಸೊ ನಾನು ಹೇಳಿದಂಗೆ ಇಲ್ಲಿ MGBR ಬಂತು, ಆ MGBR ಏನಾಗುತ್ತೆ, ಈಗ ಇಲ್ಲಿ ಅಟ್ಯಾಕ್ ಆಗುತ್ತೆ, ಇಲ್ಲಿ ಒಂದು ಕಡೆಗೆ ಹೆಚ್ ಬಂತು, ಒಂದು ಕಡೆಗೆ CH3 ಬಂತು, ಸೊ ಇಲ್ಲಿ OH ಬಂತು. ಸೊ ಹಂಗಾಗಿ ಈ ಪ್ರಾಡಕ್ಟ್ ಬಂತು. ಸೊ ಹಂಗಾಗಿ ನನಗೆ ದಿಸ್ ಪ್ರಾಡಕ್ಟ್ ವಿಲ್ ಬಿ ದಿ ಫೈನಲ್ ಪ್ರಾಡಕ್ಟ್ ಅಂತ ನನಗೆ ಗೊತ್ತಾಗುತ್ತೆ. ಸೊ ಆ ರೀತಿಯಾಗಿ ನೀವೇನು ಮಾಡಬೇಕಾಗತ್ತೆ, ಫಾಸ್ಟಾಗಿ ಮಾಡಬೇಕಾಗತ್ತೆ. ಮೂರು ರಿಯೇಜೆಂಟ್ಸು ಸೇರಿ ಕೊಡ್ತಾರೆ, ಏನು ಬರುತ್ತೆ ಅಂತ ನೋಡ್ಕೋಬೇಕು. ಅದೇ ರೀತಿ ನಾನು ಹೇಳ್ದಂಗೆ ಇಟ್ ಗೋಯಿಂಗ್ ಟು ರಿಯಾಕ್ಟ್ ವಿತ್ ಆಲ್ಕೋಹಾಲ್ಸ್ ಆಲ್ಸೋ. ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಮಾಡಿಕೊಂಡ್ರೆ ಕರೆಸ್ಪಾಂಡಿಂಗ್ ಆಲ್ಡಿಹೈಡ್ ಬರ್ತೈತೆ. ಅದೇ ಥರ ವಾಟರ್ ಜೊತೆಗೆ ROH ಬದಲು ಆರ್ ಬದಲು ಹೆಚ್ಚಿದೆ, ಆವಾಗ ಏನಾಗುತ್ತೆ ನಿಮಗೆ ಕಾರ್ಬನ್ಸು ಬರ್ತಾ ಹೋಗುತ್ತೆ. ಸೊ ಹಂಗಾಗಿ ನೋಡ್ರಿ, ವಿಚ್ ಈ ಥರ ಕ್ವಶನ್ಸು ಕೊಟ್ಟಿದ್ರು, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ರಿಯಾಕ್ಷನ್ಸ್ ವಿಲ್ ಈಲ್ಡ್ ಬೆಂಜೈಲ್ ಆಲ್ಕೋಹಾಲ್. ನೋಡ್ರಿ, ಮಚ್ ಮೋರ್ ಕಾಂಪ್ಲಿಕೇಟೆಡ್ ಮಾಡಿದ್ರು. ಸೊ ನಮಗೆ ಬೆಂಜೈಲ್ ಆಲ್ಕೋಹಾಲ್ ಬರೋದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕಾಗತ್ತೆ, ಕೇರ್ಫುಲ್ಲಾಗಿ ರಿಯಾಕ್ಷನ್ ಎಲ್ಲದಕ್ಕೂ ಬರೀಬೇಕಾಗತ್ತೆ, ಏನಾಗುತ್ತೆ ಅಂತ ನೀವು ನೋಡ್ಕೋಬೇಕಾಗತ್ತೆ. ಬೆಂಜೈಲ್ ಅಂತ ಕೇಳ್ತಾ ಇದ್ದಾರೆ, ಬೆಂಜೈಲ್ ಹಾಕಬೇಕು ಅಂತಂದರೆ ನನಗೆ ಏನಾಗಬೇಕು, RDA ಗ್ರೂಪ್ ಇರಬೇಕು ಅಥವಾ ನನಗೆ ಈ ಗ್ರೂಪ್ ಇರಬೇಕು, ಅದು ಇದೆಯಾ ಇಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಯಾವ್ದು ಬರುತ್ತೆ, ಹೇಗಾಗತ್ತೆ ಅಂತ ಚೆಕ್ ಮಾಡಿಕೊಂಡು ನೀವು ಮಾಡಬೇಕಾಗತ್ತೆ. ಈ ಥರ ಕ್ವಶನ್ ಕೇಳಿದ್ದಾರೆ, ಅಡಿಷನ್ ಆಫ್ ಎಕ್ಸಸ್ ಆಫ್ ಮೀಥೈಲ್ ಮೆಗ್ನೀಷಿಯಂ ಬ್ರೋಮೈಡ್ ಟು ಈಥೈಲ್ ಫಾರ್ಮೇಟ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಗೀವ್ಸ್ ಅಂತ ನಾಲ್ಕು ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಯಾವ್ದು ಬರುತ್ತೆ ಅಂತ ನೀವು ಚೆಕ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಜನರಲೈಸ್ ಮಾಡೋದಾದರೆ, ಈಗ ನಾನು ಇಷ್ಟೋ ತನಕ ಏನು ಹೇಳಿದ್ದೀನಲ್ಲ ಅದನ್ನೆಲ್ಲ ನಾನು ನೆಟ್ಶಲಲ್ಲಿ ಹೇಳೋದಾದರೆ, ಫಾರ್ಮಾಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಆಯಿತು ಅಂತಂದರೆ ಆಲ್ಕೋಹಾಲ್ ಬರುತ್ತೆ, ಆಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಆಯಿತು ಅಂತಂದರೆ ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ, ಟರ್ಷರಿ ಜೊತೆ ರಿಯಾಕ್ಟ್ ಆಯಿತು ಅಂದರೆ ಟರ್ಷರಿ ಆಲ್ಕೋಹಾಲ್, ಸಾರಿ, ಕೀಟೋನ್ ಜೊತೆಗೆ ರಿಯಾಕ್ಟ್ ಆಯಿತು ಅಂದರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ, ಆಲ್ಕೋಹಾಲ್ ಜೊತೆಗೆ ರಿಯಾಕ್ಟ್ ಆಯಿತು ಅಂದರೆ ಆಲ್ಕೇನ್ಸ್ ಬರುತ್ತೆ, ಅದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಆ್ಯಸಿಡ್ ಬರುತ್ತೆ, ಎಸ್ಟರ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಟರ್ಷರಿ ಆಲ್ಕೋಹಾಲ್ ಬರುತ್ತೆ. ನೆನ್ಪಿಟ್ಕೋಬೇಕು, ಎಸ್ಟರ್ 2 moles ಕನ್ಸ್ಯೂಮ್ ಮಾಡ್ಕೊಳುತ್ತೆ, ಆ್ಯಸಿಡ್ ಕ್ಲೋರೈಡ್ ಜೊತೆಗೆ ಮಾಡಿದಾಗ ಕೀಟೋನ್ಸ್ ಬರುತ್ತೆ, ನೈಟ್ರೋನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಕೀಟೋನ್ಸ್ ಬರುತ್ತೆ, ಲ್ಯಾಕ್ಟೋನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಇಟ್ಸ್ ಸೈಕ್ಲಿಕ್ ಎಸ್ಟರ್, ಟರ್ಷರಿ ಆಲ್ಕೋಹಾಲ್ ಬರುತ್ತೆ, ಎಪಾಕ್ಸೈಡ್ ಕ್ಲೋಸ್ಡ್ ಚೈನ್ ಎಪಾಕ್ಸೈಡ್ ಇರ್ಬೋದು ಅಥವಾ ಓಪನ್ ಚೈನ್ ಇರ್ಬೋದು, ರಿಂಗ್ ಓಪನ್ ಆಗುತ್ತೆ, ಆಲ್ಕೋಹಾಲ್ ಫಾರ್ಮೇಷನ್ ಆಗುತ್ತೆ. ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಸೈಕ್ಲಿಕ್ ಕಿಟೋನ್ ಏನಾದ್ರು ತೊಗೊಂಡ್ರೆ ಅವಾಗ ಅದು 1-2 ಅಡಿಷನ್ ಆಗುತ್ತೆ. ದೀಸ್ ಆರ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಯಾಕ್ಷನ್ ದಟ್ ಮೇ ಅಂಡರ್ಗೋ ವಿತ್ ಅ ಗ್ರಿಗ್ನಾಲ್ ರಿಯಾಜೆಂಟ್. ಇಷ್ಟು ಟೈಪ್ ಆಫ್ ರಿಯಾಕ್ಷನ್ಸು ನಿಮ್ಗೆ ಆಗ್ತಾ ಹೋಗುತ್ತೆ. ಮತ್ತೊಂದು ಸಲ ಹೇಳ್ತೀನಿ, ಏನಾಗುತ್ತೆ ಅಂದರೆ ಮೆಕ್ಯಾನಿಸಮ್ ಇಸ್ ವೆರಿ ಸಿಂಪಲ್. ಕಾರ್ಬನೈಲ್ ಕಾರ್ಬನ್ಗೆ ಅಥವಾ ಎಲೆಕ್ಟ್ರೋಫಿಲಿಕ್ ಕಾರ್ಬನ್ಗೆ ನಿಮ್ಮದು R- ಏನಿರುತ್ತಲ್ಲ, RMgO-MgXL ಇರುವಂಥ R- ಕಾರ್ಬನೈಲ್ ಕಾರ್ಬನ್ ಎಲೆಕ್ಟ್ರೋಫಿಲಿಕ್ ಕಾರ್ಬನೈಲ್ ಕಾರ್ಬನ್ಗೆ ರಿಯಾಕ್ಟ್ ಆಗುತ್ತೆ. OMG ಏನು ಮಾಡುತ್ತೆ, O- ಇರ್ತಲ್ಲ, MgBr ಅಟ್ಯಾಕ್ ಆಗುತ್ತೆ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹೈಡ್ರಾಲಿಸಿಸ್ ಆಗುತ್ತೆ, ಆರ್ ಬ್ಯಾಕ್ ಸೈಡಿಂದ ಅಟ್ಯಾಕ್ ಆಗುತ್ತೆ. ಅಲ್ಲಿ ಹೆಂಗೆ OMG ಇರ್ತಲ್ಲ ಅದು ಹೋಗ್ಬಿಟ್ಟು OH ಆಗುತ್ತೆ, ಅಷ್ಟಾಗುತ್ತೆ. ಫಾರ್ಮಾಲ್ಡಿಹೈಡ್ ತೊಗೊಂಡ್ರೆ ಪ್ರೈಮರಿ ಆಲ್ಕೋಹಾಲ್ ಬರುತ್ತೆ, ಆಲ್ಡಿಹೈಡ್ ತೊಗೊಂಡ್ರೆ ಸೆಕೆಂಡ್ರಿ ಆಲ್ಕೋಹಾಲ್ ಬರುತ್ತೆ, ಕೀಟೋನ್ ತೊಗೊಂಡ್ರೆ ಟರ್ಷರಿ ಆಲ್ಕೋಹಾಲ್ ಬರುತ್ತೆ, ಆಲ್ಕೋಹಾಲ್ಸ್ನ ತೊಗೊಂಡ್ರೆ ಆಲ್ಕೀನ್ಸ್ ಬರುತ್ತೆ. ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಆದಾಗ ಆ್ಯಸಿಡು, ಎಷ್ಟೋ ಜೊತೆಗೆ ರಿಯಾಕ್ಟ್ ಆದಾಗ ಎಷ್ಟೋ ಜೊತೆಗೆ 2 moles ಕನ್ಸ್ಯೂಮ್ ಮಾಡ್ಕೊಳುತ್ತೆ, ಟರ್ಷರಿ ಆಲ್ಕೋಹಾಲ್ನ ತೊಗೊಳುತ್ತೆ, ಆ್ಯಸಿಡ್ ಕ್ಲೋರೈಡ್ಸ್ನ ಕೀಟೋನ್ಸು, ನೈಟ್ರೋಲ್ಸ್ ಜೊತೆಗೂ ಕೀಟೋನ್ಸ್ನ ಕೊಡುತ್ತೆ, ಲ್ಯಾಕ್ಟೋನ್ ಸೈಕ್ಲಿಕ್ ಎಸ್ಟರ್ ಫಾರ್ಮೇಷನ್ ಆಗಿ ಇತ್ತು ಅಂತಂದರೆ ಟರ್ಷರಿ ಆಲ್ಕೋಹಾಲ್ನ ಕೊಡುತ್ತೆ, ಎಪಾಕ್ಸೈಡ್ ರಿಂಗ್ ಓಪನಿಂಗ್ ಆಗಿ ಆಲ್ಕೋಹಾಲ್ ಫಾರ್ಮೇಷನ್ ಮಾಡುತ್ತೆ, ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಸೈಕ್ಲಿಕ್ ಕೀಟೋನ ತೊಗೊಂಡ್ರೆ 1-2 ಅಡಿಷನ್ ಆಗುತ್ತೆ. ಇಷ್ಟೆಲ್ಲ ಆದಾಗ ನಿಮಗೆ ಗ್ರಿಗ್ನಾಲ್ ರಿಯಾಜೆಂಟು ರಿಯಾಕ್ಷನ್ಸು ಇಷ್ಟು ನೆನ್ಪಿಟ್ಕೊಂಡ್ರೆ ಅದ್ರ ಪ್ರಕಾರ ನೀವೇನು ಮಾಡ್ಬೋದು, ಪ್ರಾಡಕ್ಟ್ ಮಾಡಿಬಿಟ್ಟು ನೀಟಾಗಿ ಮಾಡ್ತಾ ಹೋಗ್ಬೋದು. ಆಲ್ರೆಡಿ ನಾನು ಗಿಲ್ಮನ್ ರಿಯಾಜೆಂಟ್ ಕೊಟ್ಟಿದ್ದೀನಿ, ಗಿಲ್ಮನ್ ರಿಯಾಜೆಂಟು ಮತ್ತು ಗ್ರಿಗ್ನಾಲ್ ರಿಯಾಜೆಂಟು ಆಲ್ಮೋಸ್ಟ್ ಸೇಮ್ ಟೈಪ್ ಆಫ್ ರಿಯಾಕ್ಷನ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಸೈಕ್ಲಿಕ್ ಕೀಟೋನ್ಸ್ಗೆ. ಗಿಲ್ಮನ್ ರಿಯಾಜೆಂಟ್ ಯೂಸ್ ಮಾಡಿದ್ರೆ ಕಾಪರ್ ಯೂಸ್ ಮಾಡಿರ್ತೀವಿ, ಕಾಪರ್ ಇಸ್ ಎ ಸಾಫ್ಟ್ ಅಲ್ಲಿಗೆ ಸಾಫ್ಟ್ ಮೆಟಲು, ಹಂಗಾಗಿ ಅದು 1-4 ಅಡಿಷನ್ ಆಗುತ್ತೆ. ಆದರೆ ಮೆಗ್ನೀಷಿಯಂ ಇಸ್ ಎ ಹಾರ್ಡ್ ಮೆಟಲು, ಹಂಗಾಗಿ ಅದು 1-2 ಅಡಿಷನ್ ಆಗುತ್ತೆ. ಇದನ್ನು ನೀವು ನೆನಪಿಟ್ಕೊಂಡ್ರೆ ಈಸಿಯಾಗಿ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು.